ಹಲೋ ಗೆಳೆಯರೇ, ನಮಸ್ಕಾರ. ನಾನು ದೇವರಾಜ್ ವಿಕನಾಳ್, ಭಾರತದ ಅತಿ ದೊಡ್ಡ ಎಜುಕೇಶನ್ ಪ್ಲಾಟ್ಫಾರ್ಮ್ ಅನ್ಕಡೆ ಸ್ವಾಗತ. ಇವತ್ತಿಗೆ ನಮ್ಮ ಜೊತೆ ಆನ್ಲೈನ್ ಇಂಟರ್ವ್ಯೂನಲ್ಲಿ ಬರ್ತಾ ಇರುವಂತಹ ಅತಿಥಿ ಕೃಷ್ಣಮೂರ್ತಿ ಎನ್ನುವರು. ಇವರು 2020-19 ವರ್ಷದಲ್ಲಿಯೇ PSI KSRP ಫಸ್ಟ್ ರ್ಯಾಂಕ್ನೊಂದಿಗೆ ಕ್ವಾಲಿಫೈ ಮಾಡಿದ್ದಾರೆ. ಇದಲ್ಲದೆ KSRP ಕಾನ್ಸ್ಟೇಬಲ್, RPF ಹೆಡ್ ಕಾನ್ಸ್ಟೇಬಲ್ ಮತ್ತು CRDR ಕಾನ್ಸ್ಟೇಬಲ್ ಮತ್ತು ಜೈಲರ್ ವಾರ್ಡರ್ ಎಕ್ಸಾಮಿನೇಷನ್ ಗಳನ್ನ ಅವರು ಕ್ರ್ಯಾಕ್ ಮಾಡಿದ್ದಾರೆ. ಹೀಗೆ ಈ ರೀತಿಯಾದ ಒಂದು ಎಕ್ಸಾಮಿನೇಷನ್ ಗಳಿಗೆ ಯಾವ ರೀತಿಯಾಗಿ ನಾವು ಪ್ರಿಪೇರ್ ಮಾಡಬೇಕು ಅನ್ನೋದರ ಬಗ್ಗೆ ಅವರು ತುಂಬಾನೇ ಅಚ್ಚುಕಟ್ಟಾಗಿ ಹೇಳಲಿದ್ದಾರೆ. ಅವರ ಇಂಟರ್ವ್ಯೂಗೆ ಹೋಗಕ್ಕಿಂತ ಮುಂಚೆ ಇನ್ನೊಂದು ವಿಷಯ ತಮಗೆ ಏನ್ ತಿಳಿಸಬೇಕಂತಂದ್ರೆ, SK10 ಅನ್ನುವಂತ ಒಂದು ರೆಫರಲ್ ಕೋಡ್ ಅನ್ನ ತಾವು ಅನ್ಅಕಾಡೆಮಿ ಪೇಡ್ ಸಬ್ಸ್ಕ್ರಿಪ್ಷನ್ ಹಾಗೂ ಅನ್ಅಕಾಡೆಮಿ ಪ್ಲಸ್ ಸಬ್ಸ್ಕ್ರಿಪ್ಷನ್ ಮಾಡೋಕೆ ಯೂಸ್ ಮಾಡಿದರೆ ತಮಗೆ 10% ಡಿಸ್ಕೌಂಟ್ ಸಿಗತ್ತೆ ಅಂತ ಹೇಳಕ್ ಇಷ್ಟಪಡ್ತೇನೆ. ಗೆಳೆಯರೆ, ಬನ್ನಿ ಅವರ ಇಂಟರ್ವ್ಯೂನಲ್ಲಿ ನಮಗೆ ಬೇಕಾದಂತ ಸಲಹೆ ಸೂಚನೆಗಳನ್ನ ಪಡೆದುಕೊಳ್ಳೋಣ, ನೋಡೋಣ, ಬನ್ನಿ. ನಮಸ್ಕಾರ ಸರ್, ವೆಲ್ಕಮ್ ಟು ಅನ್ಅಕಾಡೆಮಿ. ನಮಸ್ಕಾರ ಸರ್. ಮೊಟ್ಟ ಮೊದಲಿಗೆ ಅನ್ಅಕಾಡೆಮಿ, ಹೇಳಿ ಸರ್. ಹೇಳಿ ಸರ್. ಮೊಟ್ಟ ಮೊದಲಿಗೆ ಅನ್ಅಕಾಡೆಮಿ ಎಲ್ಲಾ ಸ್ಪರ್ಧಾ ಮಿತ್ರರಿಗೂ ಕೃಷ್ಣಮೂರ್ತಿ ಕಡೆಯಿಂದ ಮಾಡುವ ಒಂದು ವೆಲ್ಕಮ್ ಸರ್ ಎಲ್ಲರಿಗೂ. ಮೊಟ್ಟ ಮೊದಲಿಗೆ ತಮಗೆ ಕಂಗ್ರಾಚ್ಯುಲೇಷನ್ಸ್. ತಾವು ಇದೇ ವರ್ಷ PSI KSRP ಆಗಿ ಫಸ್ಟ್ ರ್ಯಾಂಕ್ ನೊಂದಿಗೆ ಸೆಲೆಕ್ಟ್ ಆಗಿದ್ದೀರಿ. ವೆರಿ ವೆರಿ ಕಂಗ್ರಾಚ್ಯುಲೇಷನ್ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್, ಥ್ಯಾಂಕ್ ಯು. ಮೊಟ್ಟ ಮೊದಲಿಗೆ ತಮ್ಮ ಬಾಲ್ಯ, ಹುಟ್ಟೂರು ಮತ್ತು ಹಿನ್ನೆಲೆ ಬಗ್ಗೆ ಒಂದು ಬ್ರೀಫ್ ಇಂಟ್ರೊಡಕ್ಷನ್ ನೀಡಿ ಸರ್. ಓಕೆ ಸರ್. ಮೊದಲಿಗೆ ನಾವು ಬಂದ್ಬಿಟ್ಟು, ನಮ್ಮ ಹುಟ್ಟೂರು ಬಂದ್ಬಿಟ್ಟು ನಾವು ನೆಲಮಂಗ್ಲ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗ್ಲ, ಇದರಲ್ಲಿ ಮದ್ಲುಕೋಟೆ ಎಂಬ ಗ್ರಾಮದಲ್ಲಿ ನಾನು ಹುಟ್ಟಿದ್ದು. ನಂತರ ನಾನು, ನಮ್ಮ ತಂದೆ ತಾಯಿ ಇಬ್ರು ಕೂಡ ಶಿಕ್ಷಕರಾಗಿರೋದ್ರಿಂದ ಅವರು ನೆಲಮಂಗ್ಲಕ್ಕೆ ಟ್ರಾನ್ಸ್ಫರ್ ಆದ್ರು ಟೌನ್ಗೆ. ನಂತರ ನಾನು ನೆಲಮಂಗ್ಲ ಬಂದ ನಂತರ ಅಲ್ಲಿ ಸನ್ರೈಸ್ ಇಂಗ್ಲಿಷ್ ಸ್ಕೂಲ್ ಅಂದ್ರಲ್ಲಿ ನಾನು ಫಸ್ಟ್ ಸ್ಟಡಿ ಮಾಡ್ತೀನಿ. ನನ್ನ ಫುಲ್ಲು ಹೈಸ್ಕೂಲ್ ವರ್ಗು 10th ಅಲ್ಲೇ ಮುಗಿಸ್ತೀನಿ. ನಂತರ ನಾನು ಒಳ್ಳೆ, ನಂದು 83-84% ಬರುತ್ತೆ 10th ಅಲ್ಲಿ. ಅದರಿಂದ ನಾನು ಬೆಂಗಳೂರಿಗೆ PU ಶಿಫ್ಟ್ ಆಗ್ತೀನಿ. ಬೆಂಗಳೂರಲ್ಲಿ, ಬೆಂಗಳೂರಲ್ಲಿ ವಿದ್ಯಾಮಂದಿರ್ ಅಂತ ಒಂದು ಕಾಲೇಜ್ ಅಲ್ಲಿ ಓದ್ತೀನಿ. ಅಲ್ಲಿ ನಂತರ ಅದಾದ್ಮೇಲೆ ಅಲ್ಲಿನ ನಂತರ ಪಾಸ್ ಆಗಿ CET ಮೂಲಕ ನಾನು ಒಂದು ಕ್ವಾಲಿಫೈ ಆಗಿ ನಾನು ಬಿ ಫಾರ್ಮಸಿ ಎಂಬ ಕೋರ್ಸ್ ಅನ್ನು ನಾನು ತಗೊಂಡು ಗೌರ್ಮೆಂಟ್ ಕಾಲೇಜ್ ಆಫ್ ಫಾರ್ಮಸಿ ಬೆಂಗಳೂರು ಅಲ್ಲಿ ನಾನು ಮುಗಿಸಿದ್ದೀನಿ ಸರ್. 2018 ಬ್ಯಾಚ್ ನಾನು. ಹೀಗೆ ನನ್ನ ಬಾಲ್ಯ. ತಾವು ಫಾರ್ಮಸಿ ಫೀಲ್ಡ್ ಅಲ್ಲಿ ಇದ್ರು ಕೂಡ ಕಾಂಪಿಟೇಟಿವ್ ಫೀಲ್ಡ್ ಗೆ ಬರೋಕೆ ತಮಗೆ ಪ್ರೇರಣೆ ಯಾರಾಗಿತ್ತು ಸರ್ ಆಕ್ಚುಲಿ? ಸರ್, ಅದು ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಮನೆಯಲ್ಲಿ ತುಂಬಾ ನಮ್ ಕಸಿನ್ಸ್, ನಮ್ ಎಲ್ಲಾರು ಬಂದ್ಬಿಟ್ಟು ತುಂಬಾ ಡಾಕ್ಟರ್ಸ್ ಆಗಿದ್ದಾರೆ. ಮನೆಯಲ್ಲೇ ಒಂದ್ 4-5 ಜನ ಡಾಕ್ಟರ್ಸ್. ನನಗೂ ಆ ಫೀಲ್ಡ್ ಗೆ ಅದು ಇನ್ಫ್ಲೂಯೆನ್ಸ್ ಆಯ್ತು ಅಂತಾನೆ ಹೇಳ್ಬೋದು. ಬಟ್ ನಾನು ನಾನು PU ದಲ್ಲಿದ್ದಾಗ ನಾನು ನಮ್ಮ ಮಾವವ್ರ ಮನೇಲಿ ಇದ್ದೆ. ಇಲ್ಲಿಂದ ಓಡಾಡಕ್ ಆಗ್ತಿರ್ಲಿಲ್ಲ, ತುಂಬಾ ಟ್ರಾಫಿಕ್ ಅದು ಇದು ಆಗ್ತಿದ್ರಿಂದ. ನಾವು ಅಲ್ಲಿದ್ದಾಗ ಅವರು ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರು ಸರ್. ಅವ್ರು ASI ಆಗಿದ್ರು. ಅವ್ರ ಮನೇಲಿ ಪ್ರತಿದಿನ ಅವರು ನಡೆಯುವಂತ ಅಲ್ಲಿ ಏನು ಸ್ಟೇಷನ್ ಅಲ್ಲಿ ನಡೀತದೆ, ಹಾಗೂ ಯಾವ ತರ ಅವ್ರು ಅಪ್ರೋಚ್ ಮಾಡ್ತಾರೆ ಒಬ್ಬ ಕಳ್ಳರನ್ನ, ಯಾವ ತರ ಜನರನ್ನ ಮೋಸ ಹೋಗ್ತಾರೆ, ಆ ತರದ್ದೆಲ್ಲ ಡೈಲಿ ಅವ್ರು ಹೇಳ್ತಾ ಹೋದಾಗ ನನಗೆ ತುಂಬಾನೇ ಒಂಥರ ಆಶ್ಚರ್ಯ. ಏನು ಇದ್ರ ಬಗ್ಗೆ ನನಗೇನು ಅರಿವೇ ಇರ್ಲಿಲ್ಲ, ಆದ್ರೆ ನನ್ಗೊಂಥರ ಇದ್ರ ಬಗ್ಗೆ ಕ್ಯೂರಿಯಾಸಿಟಿ ಹುಟ್ಟಕ್ ಸ್ಟಾರ್ಟ್ ಆಯ್ತು ಸರ್. ಹಂಗಾಗಿ ನಂದು ಈ ಬಿ ಫಾರ್ಮಸಿ ಮಾಡ್ತಿದ್ರು ಕೂಡ ನಾನು ಹಲವಾರು, ಅವಾಗ್ಲಿಂದ ನಾನು ಬಿ ಫಾರ್ಮ ಇದ್ದಾಗೂ ನನಗೆ ಈ ಕಾಕಿ ಅಂದ್ರೆ ಈ ಡ್ರೆಸ್ ಅಂದ್ರೆ ತುಂಬಾ ಒಂದು ಆಕರ್ಷಣೆ ಮತ್ತು ಅಂತ ಸೆಳೆತ ಸ್ಟಾರ್ಟ್ ಆಗ್ಬಿಟ್ಟಿದೆ ಸರ್. ವೆರಿ ನೈಸ್ ಸರ್. ತಮ್ಮ ತಮ್ಮ ಸೆಳೆತ ತಾವು ಕ್ಲಿಯರ್ ಮಾಡಿರುವಂತ ಎಕ್ಸಾಮಿನೇಷನ್ ಗಳಲ್ಲೇ ಕಾಣತ್ತೆ. ಎಲ್ಲಾನು ಸರ್ವಿಸ್ ಅಲ್ಲೇ ತಾವು ಕ್ಲಿಯರ್ ಮಾಡಿದಿರಿ. ಇನ್ನೊಂದ್ ಹೇಳ್ಬೇಕಂದ್ರೆ ನಾನು, ಹೇಳಿ ಸರ್. ಅದೇ ಇನ್ನೊಂದ್ ಹೇಳ್ಬೇಕಂದ್ರೆ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಎಕ್ಸಾಮ್ ಬಿಟ್ಟು ಬೇರೆ ಎಕ್ಸಾಮ್ ಬರ್ದಿಲ್ಲ ಸರ್. ಆಕ್ಚುಲಿ ಹೇಳ್ಬೇಕಂದ್ರೆ ಅಷ್ಟು ನನಗೆ ಅಷ್ಟು ಸೆಳೆತ ಅಂದ್ರೆ, ನನ್ ಯಾವಾಗ ಆಗ್ತೀನಿ ಡ್ರೆಸ್ ಅಂತ ಇವಾಗ್ಲೂ ಕೂಡ ತುಂಬಾ ಅನಿಸ್ತಾ ಇತ್ತು, ಅವತ್ತು ಕೂಡ ಹಂಗೆ ಅನಿಸ್ತಾ ಇತ್ತು. ಹಂಗಾಗಿ ಸೆಳೆತ ಜಾಸ್ತಿ. ತಮ್ಮ ಈ ನಾಗರಿಕ ಸೇವೆ ಒಂದು ಪ್ರಿಪರೇಷನ್ ಅನ್ನ ಮಾಡ್ತಾ ಇರ್ತೀರಿ, ಈ ಉದ್ದಕ್ಕೂ ಏನೇನ್ ಕಷ್ಟಗಳು ಬಂತು, ಯಾವ್ಯಾವ ರೀತಿ ತಾವು ಅದನ್ನ ನಿವಾರಿಸ್ಕೊಂತ ಬಂದ್ರಿ ಸರ್? ಸರ್, ಮೊದಲಿಗೆ ನನಗೆ ಮಾಡ್ಬೇಕು ಅಂತಕ್ಕಂಥದ್ದು ಗೊತ್ತಾಯ್ತು, ನಂದು ಗುರಿ ಸ್ಪಷ್ಟ ಇತ್ತು ಇದೇ ಮಾಡ್ಬೇಕು ಅಂತದ್ದು. ಆದ್ರೆ ಹೋಗೋ ದಾರಿ ಅಷ್ಟು ಈಸಿ ಆಗಿರ್ಲಿಲ್ಲ ಸರ್. ಯಾಕೆಂದ್ರೆ ಇವಾಗ ಹಲವಾರು ಮಾಧ್ಯಮಗಳು ಇರೋದ್ರಿಂದ, ಟ್ಯೂಷನ್ ಇರ್ಬೋದು, ಯಾವ ಟ್ಯೂಷನ್ಗೆ ಸೇರೋದು, ಯಾವ ಬುಕ್ಸ್ ಓದೋದು, ಎಲ್ಲಿ ಯಾರು ಕೇಳೋದು, ಕರೆಕ್ಟ್ ಗೈಡೆನ್ಸ್ ಕೊಡ್ತಾರ, ಹಲವಾರು ಡೌಟ್ಸ್, ಈ ತರ ಹಲವಾರು ಡೌಟ್ಸ್ ಇದೆ. ನನ್ಗೆ ಯಾರು ಗೈಡೆನ್ಸ್ ಸಡನ್ ಆಗಿ ಸಿಗ್ಲಿಲ್ಲ ಸರ್. ಆವಾಗ ನಾನು ಕೆಲವೊಂದು ಆನ್ಲೈನ್ ಅಲ್ಲಿ ಅಥವಾ ಪ್ರೀವಿಯಸ್ ಸಕ್ಸಸ್ ಆಗಿರ್ತಾರಲ್ಲ ಅವ್ರನ್ನ ಹಲವಾರು ಸಾಮಾಜಿಕ ಜಾಲತಾಣಗಳ ಮೂಲಕ ಅವ್ರನ್ನ ಸಂಪರ್ಕಿಸಿ
ಅವ್ರನ್ನ ಒಂದು ನಾನು ಭೇಟಿನೂ ಮಾಡಿದೆ ಕೆಲವೊಬ್ರನ್ನ, ಅವ್ರಾದ್ಮೇಲೆ ಅವ್ರು ಸ್ವಲ್ಪ ಗೈಡೆನ್ಸ್ ಕೊಟ್ರು ಸರ್. ಅದಾದ್ಮೇಲೆ ಆ ಇದಾಯ್ತು ಬುಕ್ಸ್, ಮೊದಲಿಗೆ ಬುಕ್ಸ್ ಸರ್, ಯಾವ ಬುಕ್ಸ್ ಓದ್ಬೇಕಂತ ಸಾವಿರಾರು ಬುಕ್ಸ್ ಇದೆ ಮಾರ್ಕೆಟ್ ಅಲ್ಲಿ. ಈ ಯಾವ ಬುಕ್ ಅನ್ನೋದು ನಾವು ಸೆಲೆಕ್ಷನ್ ತುಂಬಾನೇ ಇಂಪಾರ್ಟೆಂಟ್ ಆಗ್ತದೆ ಸರ್. ಆ ತೊಡಕನ್ನು ಕೂಡ ನಾನು ಕೆಲವೊಮ್ಮೆ ಏನಂತಾರೆ ಲಿಮಿಟ್ ಯುವರ್ ಸೋರ್ಸ್ ಅಂತ ಏನಂತಾರೆ, ಆತರ ನಾನು ಇಷ್ಟೇ ಬುಕ್ಸ್, 100 ಬುಕ್ಸ್ ಓದೋದ್ಕಿಂತ ಒಂದು ಬುಕ್ ಓದಿದ್ರೆ ಅಷ್ಟು ಇದಾಗ್ತದೆ. ಆತರ ನಾನು ಹಲವಾರು ಒಂದೊಂದೇ ನಾನು ಕ್ಲಿಯರ್ ಮಾಡ್ಕೊಂಡು ಅವ್ರ ಇವ್ರನ್ನ ಕೇಳ್ಕೊಂಡೆ ಹಲವಾರು. ಮೋಸ್ಟ್ಲಿ ನಾನು ಸಾವಿರಾರು ಜನ ಕೇಳಿರ್ಬೋದೆ, ಪ್ರತಿಯೊಬ್ಬರ ಹತ್ರ ಒಂದೊಂದನ್ನು ಕ್ಲಾರಿಫೈ ಮಾಡ್ಕೊಂಡು ಅಂತ ಆತರ ನಾನು ತೊಡಕುಗಳನ್ನ ಎದುರಿಸಿದೀನಿ ಸರ್. ಮತ್ತು ನಾನು ಇನ್ನೊಂದು ಹೇಳ್ಬೇಕಂದ್ರೆ, ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೆ ಸರ್. ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಹಲವಾರು ಜನ ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ. ಆ ಸ್ಪರ್ಧಾರ್ಥಿಗಳ ಒಂದು ದೃಷ್ಟಿಕೋನದಲ್ಲಿ ಹೇಳೋದಾದ್ರೆ, ನಾನು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ತುಂಬಾ ಟೈಮ್ ಶಾರ್ಟೇಜ್ ಆಗ್ತಿತ್ತು ಸರ್. ಕೆಲಸ ಮಾಡಿ ಬಂದಾಗ ಸುಸ್ತಾಗ್ತಿತ್ತು, ಮಲಗ್ಬಿಡೋಣ ಬಿಡು ಬೆಳಗ್ಗೆ ನೋಡೋಣ ಆಗುತ್ತೋ ಇಲ್ವೋ ದಿನ, ಎಲ್ಲರೂ 24 hours ಓದ್ತಾರೆ ನಮ್ ಕೈಲಿ ಆಗುತ್ತೋ ಇಲ್ವೋ ಅಂತ. ಬಟ್ ನಾನು ಏನ್ ಮಾಡ್ದೆ ಅಂದ್ರೆ, ಅಲ್ಲೇ ಒಂದು ಕೆಲಸ ಮಾಡ್ಬೇಕಾದ್ರೆ ಏನ್ ಟೈಮ್ ಸಿಗುತ್ತೋ ಆ ಟೈಮ್ನೇ ಉಪಯೋಗಿಸ್ಕೊಂತಿದ್ದೆ ಸರ್. ಅದಾದ್ಮೇಲೆ ಅಲ್ಲೂ ಒಂದು ನನಗೆ ಅಂದ್ರೂ ಸಾಕಾಗ್ತಿರ್ಲಿಲ್ಲ. ಹೆಂಗಾಗ್ಬಿಟ್ಟಂದ್ರೆ, ಒಬ್ಬ 10 plate ತಿನ್ಬೇಕಾಗಿರೋನ್ಗೆ ಒಂದು ತುತ್ತು ಕೊಟ್ರೆ ಎಷ್ಟು ಬೇಜಾರಾಗ್ತಿತ್ತು, ಹಂಗಾಗ್ತಿತ್ತು ನನಗೆ. ಅಷ್ಟು ಹಸಿವಿತ್ತು ನನಗೆ ಅವಾಗ ಜ್ಞಾನದ್ದು. ಅಂದ್ರೆ ನಂಗೆ ಟೈಮ್ ಸಾಕಾಗ್ತಿರ್ಲಿಲ್ಲ ಸರ್. ಅವಾಗ ನಾನು ಒಂದು ಕೆಲ್ಸ ಬಿಡ್ಬೇಕಾಗು ಬಂತು ಸರ್. ಅದೊಂದು ತೊಡಕು ಇತ್ತು ಸರ್ ನನ್ಗೆ. ಆಮೇಲೆ ಮನಿ ಅನ್ನೋದು ಏನ್ ಅಷ್ಟು ಬರ್ಲಿಲ್ಲ ಸರ್, ಯಾಕೆಂದ್ರೆ ನಮ್ಮ ಅಪ್ಪ ಅಮ್ಮ ಇಬ್ರು ಕೂಡ ಒಂದ್ ಸರ್ಕಾರಿ ಇದ್ರಿಂದ ಅದು ಬರ್ಲಿಲ್ಲ ಸರ್. ಬಟ್ ಅಂದ್ರೆ ಏನಂದ್ರೆ, ಒಂದ್ ವೇಗೆ ನನಗೆ ಕರೆಕ್ಟ್ ಆಗಿ ದಾರಿ ಒಂದು ಅದೇ ಹೇಳ್ತಾರಲ್ಲ ಸರ್, ಪ್ರಯತ್ನ ಪಟ್ರೆ ದಾರಿಗಳು ತಂತಾನೆ ಓಪನ್ ಆಗ್ತವೆ ಅಂತ. ಆತರ ಒಂದು ತೊಡಕುಗಳನ್ನ ನಾನಾಗಿ ನಾನೇ ಇದ್ ಮಾಡ್ಕೊಂಡೆ ಸರ್. ಹಂಗ ಹೇಳೋಕೆ ಇಷ್ಟಪಡ್ತೀನಿ. ತಮ್ಮ ಪ್ರಿಪರೇಷನ್ ಎಷ್ಟು ವರ್ಷಗಳವರೆಗೆ ನಡೀತು ಸರ್ ಸಾಮಾನ್ಯವಾಗಿ? ಸರ್, ನಾನು ಮೊದಲಿಗೆ ನಾನು ಸ್ಟಾರ್ಟ್ ಮಾಡಿದ್ದು ಇವತ್ತು ನೆನಪಿದೆ, 2018 August 1st ಸರ್. ಅವತ್ತು ಒಂದು ವಿಶೇಷ ದಿನ ಆಗಿತ್ತು, ಯಾಕೆಂದ್ರೆ ಅವತ್ತು ಅಣ್ಣಾಮಲೈ ಸರ್ ಅವ್ರದ್ದು ಒಂದು ಇಂಟರ್ವ್ಯೂಗೆ ನಾನು ಅದು ಒಂದು ಸಮಾವೇಶ ಮಾಡಿದ್ರು. ಅಲ್ಲಿ ನಾನು ಬೆಂಗಳೂರಲ್ಲಿ ಭೇಟಿ ಕೊಟ್ಟಿದ್ದೆ ಸರ್. ಅವರು ಹೇಳಿದ್ದು ನನಗೆ ಅವತ್ತು ಎಷ್ಟು ಇದಾಯ್ತಂದ್ರೆ, ನನಗೆ ತುಂಬಾನೇ ಇನ್ಸ್ಪಿರೇಷನ್ ಆಯ್ತು ಸರ್. ಮಾಡ್ಲೇಬೇಕು, ಹಾಗೆ ಆಗುತ್ತೆ ಆತರ ತಗೊಂಡು ಅವ್ರ ಹತ್ರ ಮೀಟು ಮಾಡಿದೆ ಅವತ್ತಾದ್ಮೇಲೆ. ಆಮೇಲೆ ಅವ್ರಿಗೆ ತುಂಬಾ ಎನ್ಕರೇಜ್, ಎಲ್ಲರಿಗೂ ಗೊತ್ತು ಅವರು ತುಂಬಾ ಎಂತ ಒಬ್ಬ ಪ್ರೇರಣೆಯ ಶಕ್ತಿ ಅಂತಾನೆ ಹೇಳ್ಬೋದು ಅವರು ಅಂತ. ಅವ್ರಾದ್ಮೇಲೆ ನನಗೂ ಒಂದು ಆತ್ಮವಿಶ್ವಾಸ ಬಂತು, ನಾನು ಮಾಡ್ಬೋದು, ಏನಾದ್ರೂ ಒಂದು ಸಾಧನೆ ಮಾಡ್ಬೋದು ಅಂತ. ಅಲ್ಲಿಂದ 2018 ಸ್ಟಾರ್ಟ್ ಆಗಿತ್ತು ಸರ್, ಇಲ್ಲಿವರೆಗೂ ನಡೀತಾನೆ ಇದೆ, ಮುಂದೇನು ಸತತವಾಗಿ ನಡೆಯುತ್ತೆ ಸರ್. ಸುಮಾರು ತಾವು 4 ಎಕ್ಸಾಮಿನೇಷನ್ ಗಳನ್ನ ಕ್ಲಿಯರ್ ಮಾಡಿದಿರಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ. ತಮ್ಮ ಒಂದು ತಂತ್ರವನ್ನ ಯಾವ ರೀತಿ ಮಾಡ್ಕೊಂಡಿದ್ರಿ ಈಗ ಎಕ್ಸಾಮ್ಸ್ ಗಳನ್ನ ಕ್ಲಿಯರ್ ಮಾಡ್ಬೇಕಾದ್ರೆ? ಸರ್, ನಾವು ಮೊದ್ಲಿಗೆ ಏನಾಗ್ತದಂದ್ರೆ, ನಾವು ಸಬ್ಜೆಕ್ಟ್ಸ್ ಮೇನ್ ಇವಾಗ ಏನಂತಾರೆ ಅದನ್ನ ಕೋರ್ ಸಬ್ಜೆಕ್ಟ್ಸ್ ಅಂತ ಏನ್ ಕರೀತಾರೆ, ಅವನ್ನ ನಾನು ಫಸ್ಟ್ ಕಂಡಿಡ್ಕೊಂಡೆ ಸರ್. ಯಾವ್ದ್ರಲ್ಲಿ ಎಷ್ಟೆಷ್ಟು ಪ್ರಶ್ನೆ ಬರ್ತವೆ, ಯಾವ್ಯಾವ್ದು ಯಾವ್ಯಾವ ಬುಕ್ಸ್ ಇಂದ ಓದ್ಬೇಕು, ಯಾವ ಇದ್ರ ಮೇಲೆ ಟಾಪಿಕ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೇಕು, ಯಾವ ಒಂದು ಕೆಲವೊಂದು ಓದ್ಬಾರ್ದು ಅಂತ ವಿಷಯಗಳು ತುಂಬಿರ್ತವೆ ಬುಕ್ಸ್ ಅಲ್ಲಿ, ಅದನ್ನ ಯಾಕೆ ಬಿಡ್ಬೇಕು, ಯಾವ್ದನ್ ಓದ್ಬೇಕು, ಆತರ ನಾನು ಸ್ಪೆಸಿಫಿಕ್ ಮಾಡ್ಕೊಂತ ಹೋದೆ. ಹಂಗಾಗಿ ಹಂಗೆ ಮಾಡ್ಕೊಂತ ಬಂದು ಸ್ಮಾರ್ಟ್ ವರ್ಕ್ ಮಾಡಿದೆ ಸರ್ ಒಂದು ರೀತಿಲಿ ಹೇಳ್ಬೇಕಂದ್ರೆ. ಯಾಕೆಂದ್ರೆ ನಾನು ಎಷ್ಟೊಂದ್ ಜನ ಹೇಳ್ತಾರೆ, 1 ವರ್ಷದಲ್ಲಿ ಮಾಡಿದ್ದೆ ಅಂದ್ರೆ ಇದು ಅಂತ. ಯಾಕೆಂದ್ರೆ ನಾನು ಹಾರ್ಡ್ ವರ್ಕ್ ಜೊತೆಗೆ ಸ್ಮಾರ್ಟ್ ವರ್ಕ್ ಕೂಡ ತುಂಬಾನೇ ಹೆಲ್ಪ್ ಆಯ್ತು ಸರ್. ಯಾಕೆಂದ್ರೆ ನಾನು ತುಂಬಾ ಮಾಕ್ ಟೆಸ್ಟ್ಗಳು ಬರಿತಾ ಇದ್ದೆ. ಆಮೇಲೆ ಮಾಕ್ ಟೆಸ್ಟ್ ಹೋದಾಗ ಅಲ್ಲಿ ಬೇರೆಯವ್ರನ್ನ ಕೇಳೋದು, ನಿಮ್ದು ಯಾಕೆ ಜಾಸ್ತಿ ಬಂದಿದೆ, ನಮ್ದು ಯಾಕೆ ಕಡಿಮೆ ಬರ್ತಿದೆ, ಅವಾಗ ಅವ್ರ ಪೇಪರ್ ಇಸ್ಕೊಂಡು ನೋಡೋದು. ಅವಾಗ ಅವ್ರು ಕೆಲವೊಬ್ರು ತುಂಬಾನೇ ಹೆಲ್ಪ್ ಮಾಡಿದ್ರು ಸರ್ ಅಲ್ಲೂ ಕೂಡ. ಅಶೋಕ್ ಮಿರ್ಜಿ ಸರ್ ತುಂಬಾ ಹೆಸರು ಹೇಳಿದ್ರೆ ಸಾವಿರಾರು ಜನ ಇದೆ ಸರ್, ತುಂಬಾ ಜನ ಹೆಲ್ಪ್ ಮಾಡಿದ್ರು ಸರ್ ಆತರ. ನಂತರ ದೈಹಿಕ ಪರೀಕ್ಷೆಗೆ ಯಾವ ರೀತಿ ಆದಂತ ಒಂದು ಸಿದ್ಧತೆಯನ್ನ ಮಾಡ್ಕೊಂಡಿದ್ರಿ? ಸರ್, ನನ್ ದೈಹಿಕ ಪರೀಕ್ಷೆಗೆ ನಾನು ಫಸ್ಟ್ ವೆಯ್ಟ್ ಗೈನ್ ಆಗ್ಬಿಟ್ಟಿದೆ ಸರ್. ಮೊದ್ಲು ಡಿಗ್ರಿ ಓದ್ಬೇಕಾದ್ರೆ ಅಷ್ಟೊಂದು ನಾವು ಚಟುವಟಿಕೆ ಇಂದ ಇರ್ತಿರ್ಲಿಲ್ಲ, ಬರೀ ಓದೋದು ಸ್ವಲ್ಪ ಜಾಸ್ತಿ ಇರ್ತಿತ್ತು. ಹಾಗಾಗಿ ನಾನು ನೆಕ್ಸ್ಟ್ ಸ್ವಲ್ಪ ವೆಯ್ಟ್ ಲಾಸ್ ಮಾಡ್ಕೊಂಡು ಯೋಗಾಸನ ಪ್ರಾಕ್ಟೀಸ್ ಮಾಡಿದೆ ಸರ್. ಫಸ್ಟ್ ಸ್ವಲ್ಪ ವೆಯ್ಟ್ ಲಾಸ್ ಮಾಡೋಣ, ಫುಡ್ ಎಲ್ಲ ಆಯಿಲ್ ಐಟಮ್ಸ್ ಬಿಟ್ಟೆ ಸರ್. ಅವಾಗೊಂದು ನಾನು ಒಂದು 75 kgs ಬಂದಾದ್ಮೇಲೆ ದಾನಭಾರತಿ ಕ್ಯಾಂಪಸ್ ಹತ್ರ ಬೆಂಗಳೂರು, ಅಲ್ಲಿ ಬೆಂಗಳೂರು ದಾನಭಾರತಿ ಕ್ಯಾಂಪಸ್ ಪಕ್ಕ ನಮ್ಮ ಫ್ರೆಂಡ್ ರೂಮ್ ಇತ್ತು ಸರ್. ಅಲ್ಲಿ ನಾನು ಹೋಗಿ ಸ್ವಲ್ಪ ದಿನಗಳ ಕಾಲ, ಇವಾಗ ಯಾವಾಗ ನೋಟಿಫಿಕೇಶನ್ ಬರುತ್ತೆ ಅಂತ ಒಂದು ಸೂಚನೆ ಗೊತ್ತಾಗುತ್ತೋ ಅವಾಗ ನಮ್ ನೆಲಮಂಗ್ಲ ಬಿಟ್ಟು ಅವ್ರ ರೂಮಿಗೆ ಶಿಫ್ಟ್ ಆಗ್ಬಿಡ್ತೇವೆ ನಮ್ಮ ಫ್ರೆಂಡ್ ರೂಮ್ಗೆ. ಅಲ್ಲೇ ಪ್ರತಿದಿನ ಬೆಳಗ್ಗೆ ಹೋಗೋದು, ಅಲ್ಲಿ 4 ಇದ್ರೊಂಡು ಮಾಡೋದು, ಆಮೇಲೆ ಲಾಂಗ್ ಜಂಪ್ ಅಲ್ಲೇ ಪಕ್ಕದಲ್ಲಿದೆ, ಅದನ್ನೇ ಪ್ರತಿದಿನ ಮಾಡೋದು. ಹಾಗೆ ಫುಡ್ ಐಟಮ್ಸ್ ಕೂಡ ಹಲವಾರು ಒಂದು ಪೋಷಕಾಂಶಗಳ ಅವಶ್ಯಕತೆನೂ ಇರ್ತಕ್ಕಂತೆ, ಅದು ಕೂಡ ಇಂಪಾರ್ಟೆಂಟ್. ಆಮೇಲೆ ಬ್ರೆತ್ ಕಂಟ್ರೋಲ್ ಮಾಡ್ಬೇಕು, ಅದೇ ಎಷ್ಟೋ ಜನಕ್ಕೆ ಪಾಪ ತುಂಬಾ ಪ್ರಾಕ್ಟೀಸ್ ಮಾಡಿರ್ತಾರೆ ಅಲ್ಲಿ ಓಡಕ್ಕಾಗಲ್ಲ ಅನ್ನೋದು. ಬ್ರೆತ್ ಪ್ರಾಕ್ಟೀಸ್ ಮಾಡಿದೆ, ಎಲ್ಲ ಅದೇ ತರ ಪ್ರಾಕ್ಟೀಸ್ ಮಾಡಿದೆ ಸರ್. ಹಂಗಾಗಿ ಆತರ ದೈಹಿಕ ಶಿಕ್ಷಣಕ್ಕೆ ನಾನು ಒತ್ತು ಕೊಟ್ಟೆ ಸರ್.
ಒಂದನೇ ಪೇಪರ್ ಜಿ ಎಸ್ ಪೇಪರ್ ಅಲ್ಲಿ ತಾವು ಯಾವ ರೀತಿಯಾದಂತ ಒಂದು ಸಿದ್ಧತೆಯನ್ನ ಮಾಡ್ಕೊಂಡಿದ್ರಿ ಹಾಗೂ ತಮಗೆ ಯಾವ ರೀತಿಯಾದಂತ ಒಂದು ಪ್ಯಾಟರ್ನ್ ಕಂಡು ಬಂದಿತ್ತು ಸರ್ ಅದರಲ್ಲಿ? ಸರ್, ನಾವು ಯಾವುದೇ ಒಂದು ಎಕ್ಸಾಮ್ ತಗೊಂತೀವಿ ಅಂತ ಮೊದ್ಲು ಅನ್ಕೊಂಡ್ರೆ ಫಸ್ಟ್ ನಾವು ಆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಗೊತ್ತಾಗ್ಬೇಕು ಸರ್. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನೋಡಿದ್ರೆ ಅದು ಏನ್ ಹಿಂದೆ ನಡೆದು ಬಂದಿದ್ದ ದಾರಿ, ಅದು ನಮಗೆ ಮುಂದೆ ಏನ್ ಬರುತ್ತೆ ಅನ್ನೋದು ತೋರಿಸುತ್ತೆ ಸರ್. ಆತರ ನಾನು ಆಲ್ಮೋಸ್ಟ್ 2000 ಇಂದ ಹಿಡಿದು ಇಲ್ಲಿವರೆಗೂ ಯಾವ್ಯಾವ ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲ ಸರ್, ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲ ಕಾನ್ಸ್ಟೇಬಲ್ ಹಿಡಿದು ಸಬ್ ಇನ್ಸ್ಪೆಕ್ಟರ್ ಎಲ್ಲಾ ವರ್ಗದ್ದು ಎಲ್ಲ ವಿಂಗ್ಸ್ ಇಟ್ಕೊಂಡು ಸಾಲ್ವ್ ಮಾಡಿದೆ ಸರ್. ಅವಾಗ ನನಗೆ ಗೊತ್ತಾಯ್ತು ಯಾವ್ಯಾವ್ದು ಕೋರ್ ಸಬ್ಜೆಕ್ಟ್, ಹಿಸ್ಟ್ರಿ ಮೇನ್, ಹಿಸ್ಟ್ರಿಯಲ್ಲಿ ಒಂದು ಮಿನಿಮಮ್ 10 questions ಬರ್ತವೆ, ಜಿಯೋಗ್ರಫಿ 10 questions ಬರ್ತವೆ, ಆಮೇಲೆ ಎಕನಾಮಿಕ್ಸ್ ಒಂದು 2 to 5 questions, ಮೆಂಟಲ್ ಎಬಿಲಿಟಿ ಮೇನ್ ಸರ್ ಅಲ್ಲೂ ಒಂದು 12 questions, ಕಾನ್ಸ್ಟಿಟ್ಯೂಷನ್ 12 questions, ಈ ತರ ನಾನು ವೆರಿ ಹಿಂಗ್ ಬರ್ಕೊಂತ ಹೋದೆ, ಬೈಫರ್ಕೇಟ್ ಮಾಡ್ಕೊಂತ ಹೋದೆ ನಾನು. ಈ ಫಸ್ಟ್ ಇದನ್ನ ನಾನು ರೆಡಿ ಆಗ್ಬೇಕು, ಆಮೇಲೆ ಒಂದು ಎರಡು ಕ್ವಶನ್ಸ್ ಬರ್ತವೆ ಬೇರೆ ಬೇರೆ ಎಕನಾಮಿಕ್ಸ್ ಪೊಲೀಸ್ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಂಗೆ, ಜೊತೆಗೆ ಕರೆಂಟ್ ಅಫೇರ್ಸ್ ಕೂಡ. ಆತರ ಮೇನ್ ಮೇನ್ ಅದೇನಂತಾರೆ ಪಂಚಭೂತಗಳು ಅಂತ, ಆತರ 5 subjects ಆತರ ಅವನ್ನ ನಾವು ಸ್ಟ್ರಾಂಗ್ ಮಾಡ್ಕೋಬೇಕು, ಮುಷ್ಟಿಯನ್ನು ಗಟ್ಟಿ ಅವನ್ನ ಹೋಲ್ಡ್ ಮಾಡ್ಕೊಂಬಿಟ್ಟು ಜಾಬ್ ಹಾಕೊಂಡ್ಬಿಡ್ಬೇಕು ಪದೇ ಪದೇ. ಮೊದ್ಲಿಗೆ ನಾನು ಬುಕ್ಸ್ ಹೇಳಲ್ಲ ಸರ್, ಬುಕ್ಸ್ ಹೇಳ್ತಾ ಹೋದ್ರೆ ಹೇಳಿ ಸರ್. ಮೊದ್ಲಿಗೆ ನಾನ್ ಸ್ಟಡಿ ಮಾಡಿದ್ದು ಹಿಸ್ಟ್ರಿಗೆ ಸರ್, ಸೋಮಪ್ಪ ದುಂಡಿಗೆರೆ ಸರ್ದು ಓದ್ದೆ ಸರ್. ಅದ್ರ ಜೊತೆಗೆ ಫಸ್ಟ್ ಪಿ ಯು ಸಿ ಮತ್ತು ಸೆಕೆಂಡ್ ಪಿ ಯು ಸಿ ಹಿಸ್ಟ್ರಿ ಬುಕ್ಸ್ ಓದ್ದೆ ಸರ್ ನಾನು ಹಿಸ್ಟ್ರಿಗೆ, ಅದು ಮೋರ್ ದೆನ್ ಎನಫ್ ಅಂತ ಹೇಳ್ಬೋದು. ನೆಕ್ಸ್ಟ್ ನಾನು ಜಿಯೋಗ್ರಫಿಗ್ ಬಂದು ಸರ್, ಬಡೇಮಿಯಾ ಬುಕ್ ಸರ್, ಬಡೇಮಿಯಾ ಅಂತ ಒಂದು ಬುಕ್ ಬರುತ್ತೆ, ಇಂಗ್ಲಿಷ್ ಅಲ್ಲೂ ಬರುತ್ತೆ ಕನ್ನಡದಲ್ಲೂ ಬರುತ್ತೆ. ನನ್ಗೆ ಎರಡರಲ್ಲೂ ಈಕ್ವಲ್ ಒಂದು ಹಿಡಿತಾ ಇದ್ದಿದ್ರಿಂದ ನಾನು ಇಂಗ್ಲಿಷ್ ಮೀಡಿಯಮೇ ಬಡೇಮಿಯಾ ತಗೊಂಡೆ. ಮತ್ತು ಕೆ ಎಂ ಸುರೇಶ್ ಸರ್ದು ಒಂದು ಬುಕ್ ಬರುತ್ತೆ ಸರ್, ಅದು ತುಂಬಾ ಚೆನ್ನಾಗಿದೆ, ಅವೆರಡು ಓದ್ದೆ ಸರ್. ಪಾಲಿಟಿ ಒಂದೇ ಬುಕ್ ಓದ್ದೆ ಸರ್, ಅಶೋಕ್ ಮಿರ್ಜಿ ಸರ್ದು ಒಂದು ಬುಕ್ ಬರೆದಿದ್ರೆ, ಅವ್ರ ಅಂಡರ್ ಅಲ್ಲೇ ನಾನು ಓದಿದ್ರಿಂದ ಅವ್ರು ತಗೊಂಡೆ. ಆಮೇಲೆ ಮೆಂಟಲ್ ಎಬಿಲಿಟಿ ಜಿ ಟಿ ಸಂತಿಮಯ್ಯ ಅಂತ ಬುಕ್ ಇದೆ ಸರ್, ಆ ಬುಕ್ ತುಂಬಾ ಹೆಲ್ಪ್ ಆಗುತ್ತೆ. ಅದ್ರ ಜೊತೆಗೆ ಮಂಜುನಾಥ್ ಬ್ಯಾಡಗಿ ಸರ್ ಅಂತ ಅವರು ತುಂಬಾ ಅವ್ರ ಬಗ್ಗೆ ಅವ್ರದ್ದು ಕ್ರಾಶ್ ಕೋರ್ಸ್, ಅವ್ರ ಮನೆ ಹತ್ರನೇ ಹೋಗಿ ಒಂದ್ ವಾರ ಕ್ರಾಶ್ ಕೋರ್ಸ್ ತಗೊಂಡಿದೆ ಸರ್. ಅದ್ರ ಜೊತೆಗೆ ಸೈನ್ಸ್ ಬಂದ್ಬಿಟ್ಟು ನಾನ್ ಸೈನ್ಸ್ ಸ್ಟೂಡೆಂಟ್ ಆಗಿದ್ರಿಂದ ನನ್ಗೆ ಪ್ರಾಬ್ಲಮ್ ಇರ್ಲಿಲ್ಲ, ಬಟ್ ಅಂದ್ರು ಸ್ಟಿಲ್ ನಾನು ರವಿ ಸರ್ ಅಂದ್ಬಿಟ್ಟು 4G Science ಅಂತ ಬರ್ದಿದ್ರೆ ಸರ್ ಅವರು, ಆ ನೋಟ್ಸ್ ಅನ್ನ ನಾನು ಸ್ವಲ್ಪ ರೆಫರ್ ಮಾಡ್ಕೊಂಡಿದ್ದೆ. ಮತ್ತೆ ಎಕನಾಮಿಕ್ಸ್ ಬಂದ್ಬಿಟ್ಟು ಬಾಬು ರೆಡ್ಡಿ ಸರ್ದು ಒಂದು ಸ್ವಲ್ಪ, ಜೊತೆಗೆ ಇವ್ರದ್ದು ಸರ್ ಗರ್ಣಿ ಪಬ್ಲಿಕೇಶನ್ ಅಂತ ಬರುತ್ತೆ, ಗರ್ಣಿ ಕೃಷ್ಣಮೂರ್ತಿ ಸರ್ದು, ಅವ್ರದ್ದು ಕೂಡ ಬುಕ್. ಮತ್ತೆ ಜಿ ಕೆ ಬಂದ್ಬಿಟ್ಟು ಸರ್, ಮಾಮೂಲಿ ಜಿ ಕೆ ಸ್ಟಾಟಿಕ್ ಜಿ ಕೆ ಪಾಠ ಅಂತ ಏನ್ ಕರಿತಾರೆ, ಅದಕ್ಕೆ ನಾನು ಬಾಬು ರೆಡ್ಡಿ ಸರ್ ಬುಕ್, ಜೊತೆಗೆ ಚಾಣಕ್ಯ ಅಂತ ಬರುತ್ತೆ ಸರ್ ಅದು ವಿಜಯಪುರದ್ದು, ಅದು ನೋಟ್ಸ್ ಜೆರಾಕ್ಸ್ ತಗೊಂಡಿದೆ ಸರ್. ಇಷ್ಟನ್ನು ನಾನು ಮೇನ್ ಇವು ಕೋರ್ ಸಬ್ಜೆಕ್ಟ್ಸ್, ಇಷ್ಟರಲ್ಲೇ 60 to 65 questions ಬಂದೇ ಬರುತ್ತೆ ಯಾವುದೇ ಎಕ್ಸಾಮ್ಗೆ ಹೋಗಿ ಸರ್ ನೀವು ಪೊಲೀಸ್ ಡಿಪಾರ್ಟ್ಮೆಂಟ್ ಫಿಕ್ಸ್. ಇಷ್ಟರಲ್ಲಂತೂ ಇನ್ ಮೋಸ್ಟ್ಲಿ ಆಲ್ಮೋಸ್ಟ್ 70 ಬರುತ್ತೆ ಒಂದೊಂದ್ಸರಿ ಅಂತ ಹೇಳ್ಬೋದು ಸರ್, ಇಷ್ಟನ್ನ ನಾವು ಕನ್ಫರ್ಮ್ ಮಾಡ್ಕೋಬಹುದು ಅದಂತ. ವೆರಿ ನೈಸ್ ಸರ್, ತುಂಬಾನೇ ಚೆನ್ನಾಗಿ ಹೇಳಿದ್ರಿ. ಹಾಗೆ ಎರಡನೇ ಪೇಪರ್ ಅಲ್ಲಿ ಒಂದು ಪ್ರಬಂಧ ಎಕ್ಸಾಮಿನೇಷನ್ ಇರುತ್ತೆ, ಪ್ರಬಂಧ ಎಕ್ಸಾಮಿನೇಷನ್ ಗೆ ಯಾವ ರೀತಿಯಾದ ಸ್ಟ್ರಕ್ಚರ್ ಅನ್ನ ಮೇಂಟೈನ್ ಮಾಡಬೇಕು, ಹಾಗೆ ಅದನ್ನ ಯಾವ ರೀತಿ ನಾವು ಅಟೆಂಪ್ಟ್ ಮಾಡಿದ್ರೆ ಜಾಸ್ತಿ ಮಾರ್ಕ್ಸ್ ತೆಗಿಬಹುದು ಅಂತ ತಮ್ಮ ಸಲಹೆ ಸರ್? ಓಕೆ ಸರ್, ನಾನು ಮೊದ್ಲಿಗೆ ಹೇಳ್ಬೇಕಂದ್ರೆ ಸರ್, ನಾನು ಫಸ್ಟ್ ಎಸ್ ಎ ನಾನು ಬರೆದ್ಬಿಟ್ಟು ಅಶೋಕ್ ಮಿರ್ಜಿ ಸರ್ ಹತ್ರ ತೋರಿಸ್ತಾ ಇದ್ದೆ ಸರ್, ಅವರು ಗುರುಗಳಾಗಿದೆ ಅಂತ. ಅವರು ಹಲವಾರು ಸಲಹೆಗಳನ್ನು ಕೊಡೋರು, ಆದ್ರೂ ನನ್ಗೆ ಎಲ್ಲೋ ಒಂದು ಏನೋ ಮಿಸ್ ಮಾಡ್ತೇನೆ ಅಂತ ಅವ್ರು ಹೇಳೋರು ಸರ್, ಈ ತರ ಎಲ್ಲ ಮಿಸ್ ಮಾಡ್ತಾ ಇದೀಯ ಅಂತ. ಆಮೇಲೆ ನಾನು ಏನ್ ಮಾಡ್ದೆ ಅಂದ್ರೆ ಮಾಕ್ ಟೆಸ್ಟ್ ಬರೆಯಕ್ ಸ್ಟಾರ್ಟ್ ಮಾಡಿದೆ ಸರ್. ಮಾಕ್ ಟೆಸ್ಟ್ ಬರ್ದೆ, ಅಲ್ಲಿ ಏನ್ ಗೊತ್ತಾಯ್ತು ಅಂದ್ರೆ ಕೆಲವೊಬ್ರದ್ದು ಇಂಟ್ರೊಡಕ್ಷನ್ ನಂದು ಒಂದೊಂದು ತಪ್ಪಾಗ್ತಿತ್ತು, ಕೆಲವೊಂದ್ಸಲಿ ಬಾಡಿ ತಪ್ಪಾಗ್ತಿತ್ತು, ಕೆಲವೊಂದ್ಸಲಿ ಕನ್ಫ್ಯೂಷನ್ ತಪ್ಪಾಗ್ತಿತ್ತು, ಒಂದ್ ಕನ್ಫ್ಯೂಷನ್ ಸ್ಟೇಟ್, ಏನ್ ಬರೀಬೇಕು ಏನ್ ಬರೀಬೇಕು ಏನ್ ಬರೀಬೇಕು ಯಾರು ಕೇಳಿದ್ರು ನಮ್ಗೆ ಗೊತ್ತಿಲ್ಲ ಅಂತ ಇದ್ರು. ಆಮೇಲೆ ನಾನೇನ್ ಮಾಡ್ದೆ ಅಂದ್ರೆ ಮಾಕ್ ಟೆಸ್ಟ್ ಅಲ್ಲಿ ಬರ್ದಾದ್ಮೇಲೆ ಬೇರೆಯವ್ರದೆಲ್ಲ ಮಾರ್ಕ್ಸ್ ಚೆನ್ನಾಗಿ ಬರ್ತಿ, ಮಾರ್ಕ್ಸ್ ಯಾರ್ದಾರು ಚೆನ್ನಾಗಿ ಬರ್ತಿತ್ತು ಅವ್ರದೆಲ್ಲ ಫೋಟೋ ತಗೊಂಡಿದ್ದೆ ಸರ್. ಫೋಟೋ ತಗೊಂಡೋಗಿ ಯಾರ್ದ್ರಲ್ಲಿ ಇವಾಗ ಒಬ್ರು ಎ ವ್ಯಕ್ತಿಯಲ್ಲಿ ಇಂಟ್ರೊಡಕ್ಷನ್ ಚೆನ್ನಾಗಿದ್ರೆ ಅದನ್ನ ಬರ್ಕೊಳೋದು ಓದಿ, ಬಿ ವ್ಯಕ್ತಿಯಲ್ಲಿ ಬಾಡಿ ಚೆನ್ನಾಗಿದ್ರೆ ಬಾಡಿನ ಬರ್ಕೊಳೋದು, ಸಿ ವ್ಯಕ್ತಿಯಲ್ಲಿ ಕನ್ಕ್ಲೂಷನ್ ಚೆನ್ನಾಗಿದ್ರೆ ಕನ್ಕ್ಲೂಷನ್ ನಾನು ಬರ್ಕೊಳೋದು, ಜೊತೆಗೆ ನಂದೇ ಆದ ಒಂದು ರೀತಿಯಲ್ಲಿ ನಾನೊಂದು ಪ್ರಬಂಧವನ್ನು ರಚಿಸಿ ಇಟ್ಕೊಂತಿದ್ದೆ. ಹಂಗಾಗಿ 5-6 ಜನಗಳ ಒಂದು ಬ್ರೈನ್ ಒಂದೇ ಕಡೆ ಹೋಗಿ ಸೆಕ್ರೀಟ್ ಆಗ್ತಿತ್ತು, ಹಂಗಾಗಿ ನಾನು ಸ್ವಲ್ಪ ಸ್ಮಾರ್ಟ್ ವರ್ಕ್ ಮಾಡಿದ್ದೆ ಸರ್. ಆತರ ನಾನು ಪ್ರಬಂಧ ಮಾಡಿದೆ, ಜೊತೆಗೆ ಸರ್ ಪ್ರಜಾವಾಣಿ ಪೇಪರ್ ಅಲ್ಲಿ ಎಡಿಟೋರಿಯಲ್ಸ್ ತುಂಬಾನೇ ಬರಿತಾ ಇದ್ದೆ ಸರ್. ನಂದು ಸ್ವಲ್ಪ ಕನ್ನಡ ಸ್ಲೋ ಇತ್ತು ರೈಟಿಂಗ್, ಹಾಗಾಗಿ ನಾನು ಪ್ರಜಾವಾಣಿ ಪೇಪರ್ ಅನ್ನು ತುಂಬಾ ಬರಿತಾ ಇದ್ದೆ ಸರ್ ಎಡಿಟೋರಿಯಲ್. ಹಂಗೆ ನೋಡ್ಕೊಂಡೆ ಏನು ಮಿಸ್, ಯಾಕೆಂದ್ರೆ ವರ್ಡ್ಸ್ ವೊಕ್ಯಾಬ್ಯುಲರಿ ಇಂಪ್ರೂವ್ ಆಗ್ಬೇಕು ಸರ್ ಈ ಎಕ್ಸಾಮ್ ಅಲ್ಲಿ. ನಾವು ಪೇಪರ್ ಒಂದು ಸಕ್ಸಸ್ ಆಗ್ಬೇಕು ಅಂದ್ರೆ ಮೇನ್ಲಿ ವೊಕ್ಯಾಬ್ಯುಲರಿ ಇಂಪ್ರೂವ್ ಆಗ್ಬೇಕು, ಪದಗಳ ಪದಬಂಧ ಅಂತ ಏನ್ ಕರೀತಾರೆ ಅದು ಇಂಪ್ರೂವ್ ಆದಷ್ಟು ನಮ್ಗೆ ತುಂಬಾ ಸಕ್ಸಸ್ ರೇಟ್ ಹತ್ರ ಆಗುತ್ತೆ. ಈಗ ನಾನು ಪ್ರಬಂಧವನ್ನು ಟ್ರಿಕ್ಸ್ ಮಾಡ್ತಾ ಹೋದೆ ಸರ್. ನಂತರ ಸಾರಾಂಶ ಬರೆಗೆ ಬರವಣಿಗೆಯಲ್ಲಿ ಯಾವ ರೀತಿ ತಾವು ಒಂದು ಸಿದ್ಧತೆಯನ್ನು ಮಾಡ್ಕೊಂಡಿದ್ದೆ ಸರ್?
ಸರ್ ಸಾರಾಂಶದ್ದು ಆಕ್ಚುಲಿ ಅದೇನಂದ್ರೆ ಒಂದ್ ಅಷ್ಟು ಕೊಟ್ಟಿರ್ ದೊಡ್ಡ ಕತೆ ಅಂತ ಕೊಟ್ಟಿರ್ತಾರೆ, ಅದನ್ನ ನಾವು 1/3 ಅಂತ ಇಳಿಸೋದು ಸರ್. ಅದನ್ನ ನಾನೇನ್ ಮಾಡ್ತೀನಿ ಅಂದ್ರೆ ಒಂದು ಯಾವ ತರ ಒಂದು ಫಿಲಮ್ ನ ನೋಡಿದ್ರೆ ನಾವು 3 ಅವರ್ನ ಒಂದು ಟ್ರೇಲರ್ ಅಂತ ಏನ್ ಕರಿತೀವಿ ನಾವು, ಅದ್ರಲ್ಲಿ ಏನ್ ಹೇಳ್ಬೋದು ಆ ತರ ನಾನು ಇಮ್ಯಾಜಿನೇಷನ್ ಮಾಡ್ಕೊಂಡು ಬರೀತದೆ ಸರ್. ಅದಕ್ಕೆ ಮೇನ್ ಅದಕ್ಕೂ ಪ್ರಜಾವಾಣಿ ಪೇಪರ್ ಜೊತೆಗೆ ವಿಜಯವಾಣಿ ಅಂತ ಪೇಪರ್ ಬರುತ್ತೆ ಸರ್, ಅದ್ರಲ್ಲಿ ಸಬ್ ಆರ್ಟಿಕಲ್ಸ್ ಬರುತ್ತೆ ಸರ್. ಅದು ಪರ್ಫೆಕ್ಟ್ ಅವ್ರ ಸ್ಟೋರಿ ಬೋಧಿ ವೃಕ್ಷ ಅಂತ ಒಂದು ಕೊಡ್ತಾರೆ, ಅದರಲ್ಲಿ ಚಿಕ್ಕ ಚಿಕ್ಕ ಕಥೆಗಳು, ಅದನ್ನ ಇನ್ನ ಚಿಕ್ಕದಾಗಿ ಹೆಂಗ್ ಬರಿಬೋದಿತ್ತು, ಅದಕ್ಕೆ ಏನ್ ಟೈಟಲ್ ಕೊಟ್ಟಿರೋ ಚೆನ್ನಾಗಿರ್ತಿತ್ತು. ಈ ತರ ನಾನು ಹಲವಾರು ಒಂದೇ ಇದು ಪ್ರಿಸೈಸ್ಗೆ 5-6 ಒಂದು ಹೆಡ್ಲೈನ್ಸ್ ಅನ್ನು ನಾನು ಪ್ರಿಪೇರ್ ಮಾಡ್ಕೊಂತಿದ್ದೆ ಸರ್. ವಿತಿನ್ ಅದೇ ಟೈಮಲ್ಲಿ ನಾನು ಇದಿಡ್ಬೋದಲ್ವಾ, ಈ ತರ ಇಡ್ಬೋದಲ್ವಾ, ಸಾಮಾಜಿಕವಾಗಿ ಇಡ್ಬೋದಲ್ವಾ, ಆರ್ಥಿಕವಾಗಿ ಇದರ ಪ್ಲಾನ್ ಮಾಡ್ತಿದ್ದೆ ಸರ್. ಹಂಗಾಗಿ ಅದ್ ಪ್ರಾಕ್ಟೀಸ್ ಮಾಡ್ತಿದ್ದೆ ಸರ್. ಡೈಲಿ ರಾತ್ರಿ 9 ಗಂಟೆಯಿಂದ ಹಿಡಿದು 11 ಗಂಟೆವರೆಗೂ ಪೇಪರ್ 1 ಗಂಟೆನೆ ಪ್ರತಿದಿನ ಎಸ್ಸೆ ಪ್ರಿಸೈಸ್ ಮತ್ತೆ ಕನ್ನಡ ಟು ಇಂಗ್ಲಿಷ್, ಇಂಗ್ಲಿಷ್ ಟು ಕನ್ನಡ ಟ್ರಾನ್ಸ್ಲೇಷನ್ ನಾನು ಇಟ್ಬಿಟ್ಟಿದ್ದೆ ಸರ್ ಟೈಮ್. ನಂತರ ಹಲವಾರು ಸ್ಟೂಡೆಂಟ್ಸ್ಗೆ ಒಂದು ಟ್ರಾನ್ಸ್ಲೇಷನ್ ಅಲ್ಲೂ ಕೂಡ ಒಂದು ತೊಂದರೆ ಆಗ್ತಾ ಇರುತ್ತೆ, ಅವರಿಗೆ ತಾವು ಏನನ್ನ ಸಲಹೆ ನೀಡಕ್ ಇಷ್ಟಪಡ್ತೀರಿ ಸರ್? ಹೌದು ಸರ್. ಸರ್ ಮೊದ್ಲಿಗೆ ನಾವೇನ್ ಮಾಡ್ಬೇಕಂದ್ರೆ ಇಂಗ್ ಕನ್ನಡ ಮೀಡಿಯಂ ಹುಡುಗರಿಗೆ ಸ್ವಲ್ಪ ಇಂಗ್ಲಿಷ್ ಕಷ್ಟ ಆಗುತ್ತೆ, ಇಂಗ್ಲಿಷ್ ಮೀಡಿಯಂ ಹುಡುಗರಿಗೆ ಕನ್ನಡ ಕಷ್ಟ ಆಗುತ್ತೆ. ಹಾಗಾಗಿ ಏನ್ ಮಾಡ್ಬೇಕಂದ್ರೆ 2 ಪೇಪರ್ ಯಾವ್ದಾದ್ರು ಒಂದು ಪ್ರತಿದಿನ ಡೈ ನ್ಯೂಸ್ ಪೇಪರ್ ಓದೋದಂತೂ ಕಂಪಲ್ಸರಿ ಆಗ್ಬೇಕು ಸರ್. ಹೆಂಗೆ ಅಂದ್ರೆ ಎದ್ದಿದ ತಕ್ಷಣ ನಾವ್ ಹೇಗೆ ಕಾಫಿ ಕೇಳ್ತೀವೋ ಕಾಫಿ ಬದಲು ನ್ಯೂಸ್ ಪೇಪರ್ ಕೇಳ್ಬೇಕು, ಆ ಮಟ್ಟಿಗೆ ಬರ್ಬೇಕು ಸರ್. ಹಾಗಾಗಿ ನಾನು ಪ್ರಜಾವಾಣಿ ಓದ್ತಿದ್ದೆ ಸರ್, ಮತ್ತೆ ಡೆಕ್ಕನ್ ಹೆರಾಲ್ಡು ಅಥವಾ ಇಂದು ಸ್ವಲ್ಪ ಜಾಸ್ತಿ ಕಷ್ಟ ಆಗುತ್ತೆ, ನನಗೂ ಕಷ್ಟ ಅನ್ಸಿತ್ತು ಯಾಕೆಂದ್ರೆ ಅದು ಸ್ವಲ್ಪ ಜಾಸ್ತಿ ಲೆವೆಲ್ ಇಂಗ್ಲಿಷ್ ಇರೋದ್ರಿಂದ. ಡೆಕ್ಕನ್ ಹೆರಾಲ್ಡ್ ಇಸ್ ವೆರಿ ಗುಡ್ ಸರ್. ಆತರ ತಗೊಂಡಾಗ ಪ್ರಜಾವಾಣಿ ತಗೊಂತಿದ್ದೆ, ಅದ್ರಲ್ಲಿ ಕೆಲವೊಂದು ಟ್ರಾನ್ಸ್ಲೇಟ್ ಮಾಡಕ್ ನಾನೇ ಸ್ಟಾರ್ಟ್ ಮಾಡ್ತಿದ್ದೆ ಸರ್ ಫಸ್ಟ್. ಆಮೇಲೆ ಕೆಲವೊಂದು ವರ್ಡ್ಸ್ಗಳು ಗೊತ್ತಾಗ್ತಿದ್ದು ಬರ್ಕೊಂತಿದ್ದೆ ಸರ್, ನಾನು ಬರ್ಕೊಂಡು ಅದನ್ನ ಮೊಬೈಲ್ ಅಲ್ಲಿ ಗೂಗಲ್ ಟ್ರಾನ್ಸ್ಲೇಟರ್ ಅಂತ ಒಂದು ಆ್ಯಪ್ ಇದೆ ಸರ್, ಅದ್ರ ಮೂಲಕ ನಾನು ಒಂದು ಈ ಪದಕ್ಕೆ ಏನ್ ಇಂಗ್ಲಿಷ್ ಅಲ್ಲಿ ಕರೀತಾರೆ, ಅದಕ್ಕೆ ಇದಕ್ಕೆ ಸಮಾನಾರ್ಥಕ ಪದ ಏನೇನು ಅಂತ ಒಂದು ಬುಕ್ ಇಟ್ಬಿಟ್ಟಿದೆ ಸರ್, ಚಿಕ್ಕ ಬುಕ್. ಆಮೇಲೆ ನೆಕ್ಸ್ಟ್ ಡೆಕ್ಕನ್ ಹೆರಾಲ್ಡ್ ಅಲ್ಲಿ ಓದೋದು, ಅದ್ರಲ್ಲಿ ಯಾವ್ದು ನನಗೆ ವರ್ಡ್ಸ್ ಗೊತ್ತಾಗಲ್ವೋ ಅದೊಂದು ಸೈಡಿಗೆ ಬರ್ಕೊಳೋದು, ಅದರಲ್ಲಿ ಯಾವ್ದಾದ್ರು ಡಿಕ್ಷನರಿ ಓದೋದು ಗೂಗಲ್ ಟ್ರಾನ್ಸ್ಲೇಟರ್ ಬರ್ಕೊಳೋದು, ಮತ್ತೆ ನಾನು ಎಲ್ಲೇ ಸುಮ್ನೆ ಇವಾಗ ಊಟ ಮಾಡ್ತಾ ಇರ್ತೀನಿ ಅಥವಾ ಏನೋ ಮೊಬೈಲ್ ಅಲ್ಲಿ ಏನೋ ಫ್ರೀ ಟೈಮ್ ಅಲ್ಲಿ ಅದನ್ನ ಸುಮ್ನೆ ನೋಡ್ಕೊಳೋದು, ಇದನ್ ಹಿಂಗಂತಾರೆ ಇದು ಹಿಂಗಂತಾರೆ ಆತರ ನಾನೇ ಯೂಸ್ ಮಾಡತ್ತರ ಅದು ಪದೇ 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 ನೋಡಿ 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 ನನಗೆ ತುಂಬಾ ಹೆಲ್ಪ್ ಆಗಿತ್ತು ಸರ್. ಅದ್ರ ಜೊತೆಗೆ ಟೆಕ್ಸ್ಟ್ ಬುಕ್ ಸರ್, 8th ಹಿಸ್ಟ್ರಿ ಟೆಕ್ಸ್ಟ್ ಬುಕ್, 9th ಹಿಸ್ಟ್ರಿ ಟೆಕ್ಸ್ಟ್ ಬುಕ್, ಇವೆರಡೂ ಸರ್ ನಾನು ಆಲ್ಮೋಸ್ಟ್ ಎಲ್ಲಾರು ಮಾಡಿದ್ದೀನಿ ಸರ್. ಅದರಲ್ಲಿ ಕಂಪ್ಲೀಟ್ ಎಲ್ಲಾ ಲೆಸನ್ಸ್ ಎರಡು ತಗೋಬೇಕು ಸರ್, 9th ಕನ್ನಡ ಮೀಡಿಯಮ್ ಇಂಗ್ಲಿಷ್ ಮೀಡಿಯಂ ಸಿಗುತ್ತೆ, ಅದೆರಡು ತಗೊಂಡು ಮಾಡ್ತಾ ಹೋಗ್ಬೇಕು ಡೈಲಿ 2-2 ಪೇಜು 1-1 ಪೇಜು. ಸ್ಟಾರ್ಟಿಂಗ್ ಕಷ್ಟ ಆಗಿ ಆಗುತ್ತೆ ಸರ್, ಸ್ಟಾರ್ಟಿಂಗ್ 1 ಪ್ಯಾರ ಮಾಡೋಕ್ಕೂ ನಾನು ಕಷ್ಟಪಟ್ಟಿದ್ದೀನಿ, ಆಮೇಲೆ ಸರಾಗವಾಗಿ 2-3 ಪೇಜನ್ನು ಮಾಡಿದ್ದೀನಿ ಕಡಿಮೆ ಟೈಮ್ ಅಲ್ಲಿ. ಇದು ಏನ್ ಗೊತ್ತಂದ್ರೆ ರಿಸ್ಟ್ರಿಕ್ಟೆಡ್ ಟೈಮ್ ಇರೋದ್ರಿಂದ ಅತ್ಯಂತ ವೇಗವಾಗಿ ಅತ್ಯಂತ ನಿಖರವಾಗಿ ಮಾಡಿದ್ರೆ ಅಲ್ಲಿ ಸಕ್ಸಸ್ ಆಗುತ್ತೆ ಸರ್. ಹಂಗಾಗಿ ನಂದು 37-36.5 ಬಂದಿರೋದಕ್ಕೆ ಅದೇ ಕಾರಣ ಸರ್. ಯಾರನೇ ಆಗ್ಲಿ ಒಂದು ಎಕ್ಸಾಮ್ ಇವಾಗಿನ ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ಮುಂದೆ ಏನಂತಾರೆ ಮಾರ್ಜಿನ್ ಅಂತ ಏನ್ ತಗೊಂಡೋಗ್ತಾರೆ, ಲಿಸ್ಟ್ ಗೆ ಏನ್ ತಗೊಂಡೋಗ್ತದೆ ಅಂತ ಆಕ್ಚುಲಿ ಹೇಳಿದ್ರೆ, ಒಂದು ಸರ್ ಸೈನ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾರೆ, ಕರೆಂಟ್ ಅಫೇರ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾರೆ, ಮತ್ತು ಮೆಂಟಲ್ ಎಬಿಲಿಟಿ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾರೆ ಸರ್. ಏನಾಗಿದೆ ಈಗಿನ ಸ್ಪರ್ಧಾರ್ಥಿಗಳಲ್ಲಿ ಮೆಂಟಲ್ ಎಬಿಲಿಟಿ, ಅಯ್ಯೋ ಅದ್ ಕಬ್ಬಿಣದ ಕಡೆದೆ ನಮಗೆ ಗೊತ್ತಾಗಲ್ಲ ಅನ್ನೋ ತಲೆಯಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾರೆ ಸರ್. ಆದ್ರೆ ಅದೇ ಅದು ನನಗೆ ಸ್ಟ್ರಾಂಗೆಸ್ಟ್ ಆಗಿತ್ತು ಸರ್, ಅದು ತುಂಬಾ ಈಸಿ ಯಾಕಂದ್ರೆ ನಾನು ಸೈನ್ಸ್ ಓದಿರೋದ್ರಿಂದ ನನಗೆ ಮೆಂಟಲ್ ಎಬಿಲಿಟಿ ಯಾವ ಎಲ್ಲೇ ಆಗ್ಲಿ ಆಲ್ಮೋಸ್ಟ್ 10 ಕೊಟ್ರೆ 8-9 ನಾನು ಮಾಡಿದ್ದೀನಿ ಸರ್. ಜೊತೆಗೆ ನಾನು ಸೈನ್ಸ್ ಕೂಡ ನನಗೆ ತುಂಬಾನೇ ಗ್ರಿಪ್ ಇತ್ತು ಸರ್, ಗ್ರಿಪ್ ಸಬ್ಜೆಕ್ಟ್. ಹಾಗಾಗಿ ನಮ್ ರವಿ ಸರ್ದು ಮತ್ತೆ ನಾನು ಸೈನ್ಸ್ ಆಗಿರೋದ್ರಿಂದ ನನಗೆ ತುಂಬಾನೇ ಚೆನ್ನಾಗಿ ಅದು ಸೈನ್ಸ್ ಕೂಡ ಕ್ಲಿಕ್ ಆಗಿತ್ತು. ಕರೆಂಟ್ ಅಫೇರ್ಸ್ ಸರ್ ನಾನು ಪ್ರತಿದಿನ 2-2 ನ್ಯೂಸ್ ಪೇಪರ್ ಓದೋದ್ರಿಂದ, ಜೊತೆಗೆ ನಾನು ಏನ್ ಮಾಡ್ತಿದ್ದೆ ಅಂದ್ರೆ ಸರ್ GK Today ಅಂತ ಒಂದು ಆ್ಯಪ್ ಬರುತ್ತೆ, ಯೂಟ್ಯೂಬ್ ಅಲ್ಲೂ ಬರುತ್ತೆ, ಆ್ಯಪ್ ಬರುತ್ತೆ ಸರ್, ಅದನ್ನು ಕೂಡ ನಾನು ರೆಫರ್ ಪ್ರತಿದಿನ ಮಾಡ್ತಿದ್ದೆ. ಮತ್ತೆ ಮತ್ತೆ ರಿಪೀಟೇಷನ್ ಮಾಡ್ಬೇಕು ಸರ್, ಈ ಎಕ್ಸಾಮ್ ಇಸ್ ಡಿಪೆಂಡ್ ಆನ್ ರಿವಿಷನ್, ನೀನ್ ಎಷ್ಟು ರಿವಿಷನ್ ಮಾಡ್ತೀಯೋ ಅಷ್ಟು ನಿನ್ ಸಕ್ಸಸ್ ಬೇಗ ಹೋಗ್ತೀಯ ಅಂತ ಹೇಳ್ಬೋದು ಸರ್. ಈ ತರ ನಾನು ಕರೆಂಟ್ ಅಫೇರ್ಸ್ಗೂ ಒಂದು ಹೆಲ್ಪ್ ಮಾಡ್ಕೊಂಡಿದ್ದೀನಿ ಸರ್. ಓಕೆ, ಮೆಂಟಲ್ ಎಬಿಲಿಟಿಗೆ ಯಾವ ರೀತಿಯಾದಂತ ಒಂದು ಸ್ಟಡಿ ಮೆಥಡ್ ಅನ್ನ ಯೂಸ್ ಮಾಡಬೇಕು ಅಂತ ತಾವು ಸಲಹೆಯನ್ನು ನೀಡ್ತೀರಾ ಸರ್ ಸ್ಟೂಡೆಂಟ್ಸ್ಗೆ? ಓಕೆ ಸರ್, ಮೆಂಟಲ್ ಎಬಿಲಿಟಿಗೆ ನನಗೂ ಸ್ನೇಹಿತರು, ನಾನು ಹಲವಾರು ನಮ್ಮ PSI ನನ್ನ ಜೊತೆ ಇರೋರ್ಗು ಅವರು ಪಾಪ ಎಲ್ಲ ಬೇರೆ ಸಬ್ಜೆಕ್ಟ್ಸ್ ಎಲ್ಲ ನನಗಿಂತ ಚೆನ್ನಾಗಿದ್ರು ಕೂಡ ಮೆಂಟಲ್ ಎಬಿಲಿಟಿ ಒಂದು ಕಡಿಮೆ ಇರೋದ್ರಿಂದ ಅವ್ರು ಇವತ್ತು ಪಾಪ ಸೆಲೆಕ್ಷನ್ ಆಗಿಲ್ಲ. ಆದ್ರಿಂದ ನಾನು ಏನಂತೇನಂದ್ರೆ,
ಮೊದಲಿಗೆ ನೀವೆಲ್ಲಿಂದ ಸ್ಟಾರ್ಟ್ ಮಾಡ್ಬೇಕಂದ್ರೆ ಚಿಕ್ಕ ಚಿಕ್ಕ ಪ್ರಾಬ್ಲಮ್ಸ್, ಇವಾಗ ಏನಂತಾರೆ ಪಿ ಸಿ ಲೆವೆಲ್ ಅಂತ ಕರೀತಾರೆ, ಆ ಲೆವೆಲ್ ಕ್ವಶನ್ ನ ಮೊದಲು ಸಾಲ್ವ್ ಮಾಡೋದ್ ಕಲಿಬೇಕು. ಇವಾಗ ಮತ್ತೆ ಮತ್ತೆ ಮಾಡ್ಬೇಕು, ರಿಪಿಟೇಷನ್ ಪರವಾಗಿಲ್ಲ ನಿಂಗೆ ಬಂತು ಅಂದ್ರು ಕೂಡ ಮತ್ತೆ ಮತ್ತೆ ಮಾಡ್ಬೇಕು, ಅದನ್ನೇ ಮಾಡಿದಾಗ ಒಂದ್ ಕಾನ್ಫಿಡೆನ್ಸ್ ಬಿಲ್ಡಪ್ ಆಗುತ್ತೆ. ಇವಾಗ ಏನು ಬರಲ್ಲ ಅಂದವ್ರಿಗೆ ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್ ಅನ್ನೋ ತರ ಏನು ಇಲ್ದವ್ರಿಗೆ ಒಂದ್ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ಆಮೇಲೆ ನಂತರ ಅದೇ ತರದ್ದು ಟೈಪ್ಸ್, ಇವಾಗ ಕ್ಲಾಕ್ಸ್ ಇರ್ಬೋದು, ಯಾವ್ದೇ ಟೈಪ್ಸ್ ಬೇರೆ ಬೇರೆ ಟೈಪ್ಸ್, ಒಂಚೂರು ಟೈಪ್ ಒನ್, ಟೈಪ್ ಟು, ಟೈಪ್ ತ್ರೀ, ಮತ್ತೆ ರಿಪಿಟೇಷನ್ ಟೈಪ್ ಒನ್, ಟೈಪ್ ಟು, ಟೈಪ್ ತ್ರೀ, ಪ್ರತಿದಿನ ನೈಟ್ ಮಲ್ಲೋಕ್ಕಿಂತ ಮುಂಚೆ ಆತರ ಮಾಡ್ತಾ ಹೋಗ್ಬೇಕು ಸರ್. ಆತರ ಮಾಡಿದಾಗ ಒಂದ್ ಇನ್ನ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ಅವ್ರ ಜೊತೆಗೆ ಯಾವ್ದೇ ಅವಾಗ ಕ್ವಶನ್ ಪೇಪರ್ಸ್ ಮಾಡ್ಬೇಕು, ಯಾವ್ದನ್ನ ಓಲ್ಡ್ ಕ್ವಶನ್ ಪೇಪರ್ ತಗೊಂಡು ಪಿ ಸಿ ಲೆವೆಲ್, ನಾನು ಹೇಳ್ತೀನಿ ಪಿ ಸಿ ಪಿ ಎಸ್ ಐ ಲೆವೆಲ್ ಸ್ವಲ್ಪ ಈಸಿ ಇರುತ್ತೆ, ಎಸ್ ಡಿ ಎ ಲೆವೆಲ್ ಅದು ಕೂಡ ಈಸಿ ಇರುತ್ತೆ. ಆ ಕ್ವಶನ್ ಪೇಪರ್ ಅಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ಮೆಂಟಲ್ ಎಬಿಲಿಟಿ. ಇದು ಇವ್ರು ಯಾವ್ದು ಕ್ಲಾಕ್ಸ್ ಓದಿರ್ತಾರೆ, ಇವತ್ತು ನೈಟ್ ನಂಗೆ ಕ್ಲಾಕ್ಸ್ ಓದಿದೆ ಅನ್ಕೊಳ್ಳಿ, ಆ ಎಲ್ಲಾ ಕ್ವಶನ್ ಪೇಪರ್ ಅಲ್ಲೂ ಕ್ಲಾಕ್ಸ್ ಯಾವ್ದಾವ್ದು ಬಂದಿದೆ ಅದನ್ನ ಸಾಲ್ವ್ ಮಾಡಕ್ ಟ್ರೈ ಮಾಡೋದು. ನೆಕ್ಸ್ಟ್ ನನ್ನ ಕ್ಯಾಲೆಂಡರ್ದು ಒಂದು ತುಂಬಾ ನಾಳೆ ಓದಿದ್ರೆ ಆ ಕ್ಯಾಲೆಂಡರ್ ಕ್ವಶನ್ಸ್ ಯಾವ್ಯಾವ್ದು ಬಂದಿದೆ ಸಾಲ್ವ್ ಮಾಡಕ್ ಟ್ರೈ ಮಾಡೋದು, ಬಂದಿಲ್ಲ ಅಂದ್ರೆ ಅದು ವೆಬ್ಸೈಟ್ ಅಲ್ಲಿ ಸಿಗುತ್ತೆ ಆನ್ಸರ್ಸ್, ಅದೇ ತರ ಮಾಡ್ತಾ ಹೋಗ್ಬೇಕು. ಆಮೇಲೆ ಕೆಲವೊಂದು ಬುಕ್ಸ್ ಬರುತ್ತೆ ಸರ್, ಸೊ ಆಮೇಲೆ ಇನ್ನ ಕಷ್ಟ ಆದವ್ರಿಗೆ ಕ್ರಾಶ್ ಕೋರ್ಸ್ ಅಂತ ಒಂದಿಬ್ರು ಟೀಚರ್ಸ್ ಮಾಡ್ತಾರೆ ಸರ್, ಸೋಮ ಇವ್ರು ಮಂಜುನಾಥ್ ಬ್ಯಾಡಗಿ ಸರ್ದು, ಅಲ್ಲೂ ನಾನು ಹೋಗಿದ್ದೀನಿ ಸರ್. ನಾನು ಸ್ಟ್ರಾಂಗ್ ಇದ್ರು ಕೂಡ ಯಾವ್ದೇ ಕಾರಣಕ್ಕೂ ಓವರ್ ಕಾನ್ಫಿಡೆನ್ಸ್ ಬೇಡ ಅನ್ಬಿಟ್ಟು ನಾನು ಕೂಡ ಅಟೆಂಡ್ ಮಾಡಿದ್ದೀನಿ ಸರ್. ಅಲ್ಲೂ ಹೋದ್ರು ಅದು ಕೂಡ ಹೆಲ್ಪ್ ಆಗುತ್ತೆ. ಜೊತೆಗೆ ಇವಾಗ ಅನ್ ಅಕಾಡೆಮಿ ಅಥವಾ ಇನ್ನು ಹಲವಾರು ವೆಬ್ಸೈಟ್ ಅಲ್ಲಿ ಕೂಡ ತುಂಬಾನೇ ಅಪರ್ಚುನಿಟೀಸ್ ಇದೆ, ತುಂಬಾನೇ ಚೆನ್ನಾಗಿ ಟೀಚ್ ಮಾಡ್ತಾರೆ, ಕೂತಲ್ಲಿ ಎಲ್ಲೂ ಹೋಗೋದೇ ಬೇಡ. ಹಾಗಾಗಿ ಹಂಗೆ ಕಲಿತಾ ಹೋಗ್ಬೇಕು ಸರ್, ಆತರ ಜೀರೋ ಸ್ಟೆಪ್ ಇಂದ ಬಂದು ಆಮೇಲೆ ನೀನ್ ಎಂತ ಪ್ರಾಬ್ಲಮ್ಸ್ ಕೊಟ್ಟರು ಮಾಡೋಂತ ಇದು ಬರ್ತದೆ. ಇನ್ನೊಂದು ಏನ್ ಹೇಳ್ತೀನಿ ಅಂದ್ರೆ ಮೆಂಟಾಲಿಟಿ ಬಗ್ಗೆ, ಮೆಂಟಾಲಿಟಿಗೆ ಓದೋದೇ ಬೇಡ, ಅಲ್ಲೇ ಪ್ರಶ್ನೆ ಇರುತ್ತೆ, ಅಲ್ಲೇ ಉತ್ತರ ಇರುತ್ತೆ. ಅದು ಅದರಿಂದ ಅದು ಏನಂತಾರೆ ಸೀಕ್ರೆಟ್ ಗೇಮ್, ಅದು ಅಲ್ಲೇ ಇರೋದ್ರಿಂದ ಅಲ್ಲೇ ಅದು ಹತ್ತು ಕತ್ತು ಮಾರ್ಕ್ಸ್ ಅನ್ನು ತಗೊಂಬೋದು ಸರ್. ಆತರ ಒಂದ್ ಸಬ್ಜೆಕ್ಟ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ, ಯಾರು ದಯವಿಟ್ಟು ನೆಗ್ಲೆಕ್ಟ್ ಮಾಡಕ್ ಹೋಗ್ಬಾರ್ದು ಅಂತ ಹೇಳ್ತೇನೆ ನಿಮ್ಮ ಮೂಲಕ. ಓಕೆ ಸರ್, ನಂತರ ಪ್ರಚಲಿತ ಘಟನೆಗಳನ್ನ ಯಾವ ರೀತಿ ಕಲೆಕ್ಟ್ ಮಾಡ್ಬೇಕು, ಯಾವ ರೀತಿ ಅವುಗಳನ್ನ ನಾವು ಸಬ್ಜೆಕ್ಟ್ ವೈಸ್ ಸೆಗ್ರಿಗೇಟ್ ಮಾಡ್ಬೇಕು, ಯಾವ ರೀತಿ ನಾನು ಸಬ್ಜೆಕ್ಟ್ ಒಂದಿಗೆ ಕನೆಕ್ಟ್ ಮಾಡ್ಬೇಕು, ಈ ರೀತಿಯಾದಂತ ಒಂದು ಡೌಟ್ಸ್ ಇಂದ ಕೂಡ ಹಲವಾರು ಸ್ಪರ್ಧಾರ್ಥಿಗಳು ಒಂದು ವಂಚಿತರಾಗ್ತಿರ್ತಾರೆ. ತಾವು ಅವ್ರಿಗೆ ಏನಂತ ಸಲಹೆ ನೀಡಕ್ ಇಷ್ಟಪಡ್ತೀರಿ ಸರ್? ಸರ್, ಒಂದು ಸ್ಪರ್ಧಾ ಯುಗದಲ್ಲಿ ಇದ್ದೀರಾ ಅಂದ್ರೆ ಕರೆಂಟ್ ಅಫೇರ್ಸ್ ನ ನೀವು ಹಲವಾರು ರೀತಿಯಲ್ಲಿ ಯೂಸ್ ಮಾಡ್ಬೋದು ಸರ್. ಅದಕ್ಕೆ ನಾನೇ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಾನು ಎಸ್ ಎ ಬರಿಬೇಕಾದ್ರೂ ಕೂಡ ನಾನು ಕರೆಂಟ್ ಅಫೇರ್ಸ್ ಯೂಸ್ ಮಾಡಿದ್ದೀನಿ ಕೆಲವೊಂದ್ಸಲಿ. ನಾನು ಬೇರೆ ಬೇರೆ ಎಕ್ಸಾಮ್ಸ್ ಬರೆದಾಗ ಅಲ್ಲೂ ಕೂಡ ಕರೆಂಟ್ ಅಫೇರ್ಸ್ ಹಾಕಿ ಬರೆದಾಗ ಒಂದು ಮಾರ್ಕ್ಸ್ ನಿನಗೆ ಹೆಚ್ಚಿಗೆ ಕೊಡುವಂತ ಇದು ಬರುತ್ತೆ ಸರ್. ಮೊದಲಿಗೆ ನೀವೇನ್ ಮಾಡ್ಬೇಕಂದ್ರೆ ನ್ಯೂಸ್ ಪೇಪರ್ ಓದೋದನ್ನ ನಾನು ಮೊದಲಿಗೆ ಹೇಳ್ದಂಗೆ ನ್ಯೂಸ್ ಪೇಪರ್ ಓದೋದನ್ನ ಅಭ್ಯಾಸ ಮಾಡ್ಕೋಬೇಕು ಪ್ರತಿದಿನ ಕಂಪಲ್ಸರಿ. ಅದು ಯಾವ ತರ ಅಂದ್ರೆ ಅದೇ ಹೇಳ್ದಲ್ಲ, ಚಾ ಕುಡಿಯ ಆತರ ಮಾಡ್ಕೋಬೇಕು ಸರ್, ಅಭ್ಯಾಸ ಮಾಡ್ಕೊಂಡು. ಮೇನ್ ಮೇನ್ ಯಾವಾಗ್ಲೂ ಅಷ್ಟೇ ನಮಗೆ ಸಿಲೆಬಸ್ ಗೊತ್ತಿರ್ಬೇಕು ಸರ್ ಫಸ್ಟ್. ಇವಾಗ ನ್ಯೂಸ್ ಪೇಪರ್ ಅಲ್ಲಿ ಬೇಡದೇ ವಿಷಯಗಳೇ ಇತ್ತೀಚೆಗೆ ಜಾಸ್ತಿ ಬರ್ತವೆ. ಯಾವ ವಿಷಯ ನನಗ್ ಬೇಕು, ನನ್ನ ಎಕ್ಸಾಮ್ಗೆ ಯಾವ್ದು ಬೇಕು ಅದನ್ನ ಫಸ್ಟ್ ತಿಳ್ಕೊಬೇಕು ಸರ್. ಆ ಅವನ್ನ ಬರ್ಕೋತಾ ಹೋಗ್ಬೇಕು. ಇವಾಗ ಯಾವ್ದೋ ಒಂದು ಪುಲಿಟ್ಜರ್ ಪ್ರಶಸ್ತಿ ಬಂದಿದೆ, ಅದನ್ನ ತೆಗೆದು ಇದು ನನ್ನ ಎಕ್ಸಾಮ್ಗೆ ಇಂಪಾರ್ಟೆಂಟ್. ಇನ್ನೊಂದು ಆಸ್ಕರ್ ಬಂದಿದೆ, ಇದು ನನ್ನ ಎಕ್ಸಾಮ್ ಇಂಪಾರ್ಟೆಂಟ್. ಬೇಡದೇ ಇರೋ ವಿಷಯ ಬೇಡ. ಇನ್ನ ನಮ್ ಸಿಲೆಬಸ್ ಏನಿದೆ, ಒಂದು ಸ್ಟಾಟಿಕ್ ಜಿ ಕೆ ಅಂತ ಒಂದ್ ಬರುತ್ತಲ್ಲ ಸರ್, ಅದೇ ತರ ಒಂದು ಕರೆಂಟ್ ಅಫೇರ್ ಜಿ ಕೆ ಅಂತಾನು ಒಂದು ಬರುತ್ತೆ. ಆತರ ನಾವು ನೋಟ್ಸ್ ಮಾಡ್ತಾ ಹೋಗ್ಬೇಕು ಸರ್, ಆತರ ಮಾಡ್ತಾ ಮಾಡ್ತಾ ಒಂದು ಹೆಲ್ಪ್ ಆಗುತ್ತೆ ಸರ್. ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಮೇನ್ ಸರ್ ಒಂದು ವೆಬ್ಸೈಟ್ ಗಳಿಂದ ಡೈರೆಕ್ಟ್ ಕ್ವಶನ್ಸ್ ಬರ್ತಾ ಇತ್ತು ಸರ್. ನಾನು ಕೂಡ ಅನಾಲಿಸಿಸ್ ಮಾಡ್ತಿದ್ದೆ ಕ್ವಶನ್ ಪೇಪರ್, ಈ ಜಿ ಕೆ ಟುಡೇ, ಆಮೇಲೆ ಎಕ್ಸಾಮ್ ವೇದ, ಆಮೇಲೆ ಇನ್ ಇಂಡಿಯಾ ಬಿಕ್ಸ್, ಈ ತರ ಹಲವಾರು ವೆಬ್ಸೈಟ್ ಅಲ್ಲಿ ಕರೆಂಟ್ ಅಫೇರ್ಸ್ ಜಾಗರಣ್ ಜೋಶ್ ಅಂತ ಇನ್ನೊಂದು ಆತರ ವೆಬ್ಸೈಟ್ ಗಳು ಡೈರೆಕ್ಟ್ ಕ್ವಶನ್ಸ್ ಬರ್ತಾ ಇದೆ. ಅದನ್ನು ಕೂಡ ದಿನ ದಿನ ಸಾಲ್ವ್ ಮಾಡ್ತಾ ಹೋಗ್ಬೇಕು. ಆತರ ಹೋದಾಗ ಸ್ವಲ್ಪ ಹೆಲ್ಪ್ ಆಗುತ್ತೆ ಸರ್ ಅವನು ಕೂಡ ಮತ್ತೆ. ಮತ್ತೆ ಈಗ ಹಲವಾರು ವಿದ್ಯಾರ್ಥಿಗಳಲ್ಲಿ ಒಂದು ತಪ್ಪು ನಂಬಿಕೆಗಳು ಕೂಡ ಇರುತ್ತೆ, ಅದೇನ್ ಬೇಡಪ್ಪ ಎಕ್ಸಾಮಿನೇಷನ್ ತುಂಬಾ ವರ್ಷಗಟ್ಟಲೆ ನಾನು ಸ್ಟಡಿ ಮಾಡ್ಬೇಕು, ಹಾಗೂ ಹಲವಾರು ಸ್ಟೂಡೆಂಟ್ಸ್ ಗಳಲ್ಲಿ ಅದೇನೋ ಒಳಗಡೆ ಏನೋ ನಡೀತಾ ಇರತ್ತೆ, ಆ ರೀತಿ ಪೇಪರ್ ಔಟ್ ಆಯ್ತು, ಲೀಕ್ ಆಗಿದೆ, ಈ ರೀತಿ ಎಲ್ಲ ಒಂದು ಹೇಳಿಕೆಗಳು ಬರ್ತಾ ಇರತ್ತೆ. ಅವುಗಳಿಗೆ ವಿದ್ಯಾರ್ಥಿಗಳು ಯಾವ ರೀತಿ ಒಂದು ಸ್ಪಂದನೆ ಮಾಡ್ಬೇಕು ಅಥವಾ ಯಾವ ರೀತಿಯಾಗಿ ಅವರು ಅವುಗಳನ್ನ ಸ್ವೀಕರಿಸಬೇಕು ಅನ್ನೋದನ್ನ ತಾವು ಸಜೆಷನ್ ಮಾಡಿ ಸರ್? ಸರ್, ಇವತ್ತೇನ್ ಹೇಳ್ತೀನಿ ಅಂದ್ರೆ ಹಲವಾರು ಜನ ನೀನ್ ಹೋಗ್ಬೇಕಾದ್ರೆ ಡಿಸ್ಟ್ರಾಕ್ಷನ್ ಮಾಡಕ್ಕೆ ಅಂತಾನೆ ಕೆಲವಷ್ಟು ಜನ ಇರ್ತಾರೆ ಸರ್. ನೀನೇನೋ ಮಾಡಕ್ ಹೋಗ್ತಾ ಇದೆ ಅಂದ್ರೆ ಏ ಅಲ್ಲಿ ಆವಿದೆ ಏನೋ ಒಂದ್ ಡಿಸ್ಟ್ರಾಕ್ಟ್ ಮಾಡ್ತಾರೆ ಸರ್. ಅದನ್ನ ನಾವು ಫಸ್ಟ್ ಬಿಡ್ಬೇಕು ಸರ್. ನಮ್ಮ ಮೇಲೆ ನಮ್ಗೆ ಆತ್ಮವಿಶ್ವಾಸ ಇರಬೇಕು, ಮತ್ತು ಆಡಳಿತದಲ್ಲಿ ನಾವು ಹೋಗ್ತಾರೆ ಡಿಪಾರ್ಟ್ಮೆಂಟ್ ಅಷ್ಟೇ ಶ್ರದ್ಧೆಯಿಂದ ಅಲ್ಲಿ ನಾವ್ ಏನ್ ಹೋಗ್ತಾ ಇದೀವಿ, ಯಾವ್ದೇ ಒಂದು ಕರಪ್ಷನ್ ನ ಅಥವಾ ಯಾವ್ದೇ ಒಂದು ಎಲ್ಲದನ್ನ ನಿರ್ನಾಮ ಮಾಡಕ್ಕೆ ನಮ್ ಕೈಲಾದಷ್ಟು ಮಾಡಕ್ ಹೋಗ್ತಾ ಇದೀವಿ. ಅಂತದ್ರಲ್ಲಿ ನಾನು ಅಂತದಕ್ಕೆ ಯಾವ್ದೇ ಕಾರಣಕ್ಕೂ ಒಳಗಾಗ್ಬಾರ್ದು, ಅದನ್ನ ಕಿವಿಗೆ ಹಾಕೊಂಡು ಬರ್ದು ಸರ್. ಆತರ ಜನ ಇದ್ದಿರ್ತಾರೆ, ನೀವು ಇದೇ ಫೀಲ್ಡ್ ಅಂತಲ್ಲ ಯಾವ್ದೇ ಫೀಲ್ಡ್ ಅಂತಾದ್ರು. ಇವಾಗ ನನ್ನೇ ತಗೊಳ್ಳಿ,
ನಾನು ಸ್ಟಾರ್ಟಿಂಗ್ ಇದ್ದಾಗ ನಾನು ಜನರಲ್ ಮೆರಿಟ್ ನೀನು ನಿನ್ಗೆ ಯಾವುದೇ ಒಂದು ಕೋಟಾ ಬರಲ್ಲ, ನೀನು ಇಲ್ಲಿದ್ರೆ ಆಗಲ್ಲ ಸಕ್ಸಸ್ ನನಗೆ ಹೇಳಿದ್ದಾರೆ ಡೈರೆಕ್ಟ್. ಬಟ್ ನಾನು ನನ್ ಮೇಲೆ ನಂಬಿಕೆ ಇತ್ತು, ನನಗೆ ಆಡಳಿತದ ನಾನು ನಿಷ್ಠೆ ಇಟ್ಟಿದ್ದೆ, ಅದೇ ತರ ವರ್ಕ್ ಔಟ್ ಮಾಡಿದೆ ಆಯ್ತು. ಆಮೇಲೆ ಯಾವುದೇ ದುಡ್ಡನ್ನು ಇದುವರೆಗೂ ನಾನು 4-5 ಎಕ್ಸಾಮ್ ಪಾಸ್ ಮಾಡಿದ್ದೆ ಸರ್. ನಮ್ ಫ್ರೆಂಡ್ಸು ಕೂಡ ಹಲವಾರು, ನಮ್ದು ಒಂದು ಗ್ರೂಪ್ ಇತ್ತು, ಅವರು ಇಲ್ಲ 5-6 ಎಕ್ಸಾಮ್ ಪಾಸ್ ಮಾಡಿದ್ರೆ ಯಾರು ಒಂದು 200 ಅದು ಏನಂತಾರೆ ಫೀಸ್ ಚಾರ್ಜ್ ಚಲನ್ ಚಾರ್ಜ್ 250 rupees ಬಿಟ್ಟು ಇನ್ನೊಂದು ರೂಪಾಯಿ ಯಾರು ಪೇ ಮಾಡಿಲ್ಲ ಸರ್. ಅದ್ ಮಾತ್ರ ಅಲ್ಲದೆ ಅದು ಮಿತ್ತನ್ನ ಬಿಟ್ಬಿಡಿ. ಮತ್ತು ಹಲವಾರು ಜನ ಪೇಪರ್ ಲೀಕು ಆತರ ಈ ತರ ಅಂತ ಹೇಳ್ತಾರೆ, ಆಗಲ್ಲ ಆತರ. ಯಾರ ಕೈಲಿ ಆಗಲ್ವೋ ಅವ್ರು ಹೇಳ್ತಾರೆ ಸರ್, ಆದವರು ಮಾಡಿ ಅಂತಾನೆ ಹೇಳ್ತಾರೆ ಸರ್. ಅದಕ್ಕೆ ನಾನೇ ಒಂದು ಬೆಸ್ಟ್ ಎಕ್ಸಾಂಪಲ್. ಯಾವುದೇ ಒಂದು ಇದಕ್ಕೂ ಸ್ಪರ್ಧಾರ್ಥಿಗಳು ತಲೆ ಕೆಡ್ಸ್ಕೋಬಾರ್ದು, ಹಾಗೆ ಆಗುತ್ತೆ ಮಾಡೇ ಮಾಡ್ತೀನಿ, ಇವತ್ತಾಗಿಲ್ಲ ನಾಳೆ ಆದ್ರೂ ಹಾಗೆ ಆಗುತ್ತೆ ಅಂತ ಒಂದು ಹಲವಾರು ಎಕ್ಸಾಮ್ಸ್ ಇದೆ ಸರ್. ಇವತ್ತು ಒಂದು ಹೆಂಗಿದೆ ಅಂದ್ರೆ ನಮ್ದು ನಿಜವಾಗ್ಲು ಇದು ಬ್ಯೂಟಿಫುಲ್. ಒಂದ್ಸಲಿ ನಾವು ಗ್ರಿಪ್ ಹಿಡ್ಕೊಂಬಿಟ್ರೆ 5-6 ಎಕ್ಸಾಮ್ ಆಗುತ್ತೆ ಸರ್. ಅದಂತೂ ನಾನು ಹೇಳ್ತೀನಿ. ಇವಾಗ ನೀವು ದುಡ್ಡು ಕೊಟ್ಟೋದು ಅದು ಇದು ಮಾಡ್ಕೊಂಡ್ರೆ ಒಂದ್ ಎಕ್ಸಾಮ್ ಆಗುತ್ತೆ, 5-6 ಎಕ್ಸಾಮ್ ಹೆಂಗಾಗುತ್ತೆ? 5-6 ಎಕ್ಸಾಮ್ ಆದ್ರೆ ನಾವ್ ಯಾರು ದುಡ್ಡು ಕೊಟ್ಟಿಲ್ಲ ಸರ್, ಯಾವ್ದೇ ಕಾರಣಕ್ಕೂ ಅಂತ ಹೇಳ್ತೀನಿ ಸರ್. ಯಾವ್ದೇ ಕಾರಣಕ್ಕೂ ಯಾರು ತಲೆ ಕೆಡ್ಸ್ಕೊಳ್ಳಬಾರ್ದು, ಅದನ್ನ ಬಿಟ್ಬಿಡ್ಬೇಕು. ಆತರ ಜನನ್ನು ದೂರ ಇಡ್ಬೇಕು ಫಸ್ಟ್, ನಾನು ಹೇಳೋ ಪ್ರಕಾರ ಅಂತವ್ರಿಂದ ದೂರ ಇದ್ರೆ ಆದಷ್ಟು ನಮ್ಗೆ ಒಳ್ಳೆ. ವೆರಿ ನೈಸ್, ತುಂಬಾನೇ ಚೆನ್ನಾಗಿ ನಮ್ಮ ಸ್ಪರ್ಧಾರ್ಥಿಗಳಿಗೆ ಒಂದು ಕ್ಲಾರಿಟಿ ಅನ್ನ ನೀಡಿದ್ರಿ. ಹಾಗೆ ಒಂದು ಓವರ್ಆಲ್ ಸಲಹೆ ಅಂತ ನೀಡೋಕೆ ತಾವು ಇಷ್ಟಪಟ್ರೆ, ಒಂದು ಇನ್ಸ್ಪಿರೇಷನಲ್ ಕೋಟ್ ದೊಂದಿಗೆ ನಮ್ಮ ಎಲ್ಲಾ ಸ್ಪರ್ಧಾರ್ಥಿಗಳಿಗೆ, ತಾವು ಯಾವ ಕೋಟ್ ಅನ್ನ ಉಪಯೋಗಿಸಿ ತಾವು ಒಂದು ಸಲಹೆಯನ್ನು ನೀಡಕ್ ಇಷ್ಟಪಡ್ತೀರಿ ಸರ್? ಓಕೆ ಸರ್. ಸರ್, ಒಂದು ಕೋಟ್ ಬಂದ್ಬಿಟ್ಟು ಅಬ್ದುಲ್ ಕಲಾಂ ಅವರು ಹೇಳಿರೋದು, ಬರ್ನ್ ಲೈಕ್ ಎ ಸನ್ ಬಿಫೋರ್ ಶೈನ್ ಲೈಕ್ ಎ ಸನ್ ಬರ್ನ್ ಲೈಕ್ ಎ ಸನ್ ಅಂತ. ಅಂದ್ರೆ ನೀನು ಸೂರ್ಯನಂತೆ ಬೆಳಗುವ ಮುನ್ನ ಅದರಂತೆ ಉರಿ ಅಂತ ಏನ್ ಹೇಳ್ತಾರೆ ಅಂದ್ರೆ, ನೀವು ನಿಮ್ಮಲ್ಲಿ ಎಷ್ಟಾಗುತ್ತೆ, ನನ್ನ ಇದಕ್ಕಿಂತ ಮುಂದೆ ಆಗಲ್ಲಪ್ಪ ನನ್ನ ಕೈಲಿ ಅನ್ನೋ ಲೆವೆಲ್ ವರ್ಗು ನೀವು ಸತತ ಪ್ರಯತ್ನ ಮಾಡ್ಬೇಕು ಸರ್. ಮೊದಲು ಸತತ ಪ್ರಯತ್ನ, ಮತ್ತು ನಿಮ್ ಮೇಲೆ ಆತ್ಮವಿಶ್ವಾಸ ಇರಬೇಕು. ಮತ್ತು ನಿಮ್ ತಂದೆ ತಾಯಿಗೆ ನೀನ್ ಏನಕ್ ಬಂದಿದ್ಯಾ ಇಲ್ಲಿಗೆ? ಕೆಲವಾರು ಜನ ಧಾರವಾಡಗ್ ಹೋಗಿರ್ತಾರೆ, ಅಥವಾ ಡೆಲ್ಲಿಗ್ ಹೋಗಿರ್ತಾರೆ, ಬೆಂಗಳೂರಿಗೆ ಬಂದಿರ್ತಾರೆ, ಹಲವಾರು ಮೂಲ ಮೂಲೆಯಿಂದ. ಏನಕ್ ಬಂದಿದ್ದೀನಿ? ವೈ ಐ ಆಮ್ ಇಯರ್, ವೇರ್, ಏನ್ ಮಾಡ್ತಾ ಇದ್ದೀನಿ, ವಾಟ್ ಆರ್ ಯು ಡೂಯಿಂಗ್ ಇಯರ್? ಆತರ ನಾವು ನಮಗ್ ನಾವೇ ಪ್ರಶ್ನೆ ಕೇಳ್ಕೋಬೇಕು ಸರ್. ಪ್ರತಿ ಹಂತದಲ್ಲೂ ಕೂಡ ಹಲವಾರು ಡಿಸ್ಟ್ರಕ್ಷನ್ಸ್ ಮಾಡಿದ್ರು ಕೂಡ ನಾವು ಅದನ್ನ ಇಟ್ಕೋಬೇಕು ಸರ್ ಮನ್ಸಲ್ಲಿ. ಯಾವಾಗ್ಲೂ ನಾವ್ ಏನಕ್ ಬಂದಿದೀವಿ, ಏನಿಗ್ ಇದ್ ಮಾಡ್ತೀವಿ, ಮತ್ತು ನಾನು ಮಾಡೇ ಮಾಡ್ತೀನಿ ಅನ್ನೋ ಅಚಲ ನಿರ್ಧಾರ ಹೊಂದಿರ್ಬೇಕು ಸರ್. ಏನೇ ಬರ್ಲಿ, ನನಗೆ ಇಡೀ ಜಗತ್ತೇ ಅಡ್ಡ ಬಂದ್ರು ನಾನು ಯಾರು ತಡೆಯಕ್ಕಾಗಲ್ಲ. ಇನ್ನೊಂದ್ ಹೇಳ್ತೀನಿ ಸರ್, ಪೇಷನ್ಸ್, ಪರ್ಸಿವರೆನ್ಸ್ ಮತ್ತು ಪ್ರೆಸೆಂಟ್ ಅಲ್ಲಿ ನಾವ್ ಇರ್ಬೇಕು ಸರ್ ಯಾವಾಗ್ಲೂ. ಎಲ್ಲೋ ಎಷ್ಟೊಂದ್ ಜನ ಫ್ಯೂಚರ್ ಅಲ್ಲಿ ಇದ್ಬಿಡ್ತಾರೆ, ಇನ್ನೊಷ್ಟು ಜನ ಪಾಸ್ಟ್ ಅಲ್ಲಿ ಇದ್ಬಿಡ್ತಾರೆ. ಪ್ರೆಸೆಂಟ್ ಅಲ್ಲಿ ಏನ್ ಮಾಡ್ತಿದೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಸರ್. ಪ್ರತಿ ದಿನ ಕೂಡ 100 days = 100 questions ಅಂತ ನಾನು ಒಂದು ಫಾರ್ಮುಲಾ ಹಾಕೊಂಡ್ಬಿಟ್ಟಿದ್ದೆ. 100 ದಿನದಲ್ಲಿ ಇವ್ ಎಕ್ಸಾಮ್ ಕ್ರ್ಯಾಕ್ ಮಾಡ್ಬೇಕು ಅಂತ ಏನ್ ಹಾಕೊಂಡಿದ್ದೆ. ಅದೇ ತರ ಪ್ರತಿ ದಿನನು ಮಾರ್ಕ್ಸ್ ಒಂದೊಂದು ಕ್ವಶನ್ ಅಂತ ನೀವು ವರ್ಕೌಟ್ ಮಾಡ್ರೆ ಖಂಡಿತ ಆಗಿ ಆಗುತ್ತೆ. ಆಗದೆ ಇರೋದು ಯಾವುದು ಸಾಧ್ಯನೇ ಇಲ್ಲ. ಅದರಲ್ಲೂ ಪೊಲೀಸ್ ಎಕ್ಸಾಮ್ಸ್ ಅಲ್ಲಿ ಅಷ್ಟೊಂದು ಕಬ್ಬಿಣದ ಕಡಲಿ ಏನಲ್ಲ, ತುಂಬಾ ಸುಲಭವಾಗಿ ಇರುತ್ತೆ. ಎಲ್ಲರಿಗೂ ಒಳ್ಳೇದಾಗ್ಲಿ. ಧನ್ಯವಾದಗಳು ಸರ್. ವೆರಿ ನೈಸ್, ವೆರಿ ನೈಸ್. ನಂತರ ಅನ್ ಅಕಾಡೆಮಿಯ ಈ ಒಂದು ಪ್ರಯತ್ನದ ಬಗ್ಗೆ ತಮ್ಮ ಒಂದು ಸಲಹೆ ಏನು ಸರ್? ಸರ್, ಅನ್ ಅಕಾಡೆಮಿಲಿ ನಾನು ಸುಮಾರು 1 ವರ್ಷದ ಹಿಂದೆ ಕೂಡ ನಾನು ಕೋಚಿಂಗ್ ಹೋಗೋ ಟೈಮ್ ಇಂದನು ನಾನು ಏನೇ ಡೌಟ್ಸ್ ಬಂದ್ರು ಕೂಡ ನಾನು ಮೊದಲಿಗೆ ರೆಫರ್ ಮಾಡ್ತಿದ್ದೆ ಅನ್ ಅಕಾಡೆಮಿ. ಅನ್ ಅಕಾಡೆಮಿಲಿ ಹಲವಾರು ವಿಡಿಯೋಸ್, ಯು ಪಿ ಎಸ್ ಸಿ ಲೆವೆಲ್ ನಾನು ಜಿಯೋಗ್ರಫಿ ಓದಿದ್ದೀನಿ. ಹಾಗೂ ಈ ಪ್ರಯತ್ನ ಏನಿದೆ ಸರ್, ಮೋಟಿವೇಶನ್ ಕೊಡೋದು. ಇದೇನಂದ್ರೆ ನಾವು ಸೆಲೆಕ್ಷನ್ ಆಗಿರೋ ಡೈರೆಕ್ಟ್ ಆಗಿ, ನಾವು ಯಾವುದೇ ಮುಚ್ಚುಮರೆ ಮಾಡ್ತಾ ಇಲ್ಲ, ಮಧ್ಯದಲ್ಲಿ ಮೀಡಿಯೇಟರ್ ಇಲ್ಲ, ನಾವು ಡೈರೆಕ್ಟ್ ಮೂಲಕ ಸ್ಪರ್ಧಾರ್ಥಿಗಳನ್ನ ರೀಚ್ ಆಗ್ತಿದ್ವಿ. ಅದ್ರಿಂದ ಇದೊಂದು ಉತ್ತಮ ಬೆಳವಣಿಗೆ. ಮತ್ತು ಯಾವುದೇ ಮೂಲೆಯಲ್ಲಿ ಇರ್ತಕ್ಕಂತ ಒಬ್ಬ ಸ್ಪರ್ಧಾರ್ಥಿಗೂ ಆತ್ಮವಿಶ್ವಾಸ ಮತ್ತು ಚೈತನ್ಯ ಮಾಡಲೇಬೇಕು ಅನ್ನೋ ಅಂತ ಒಂದು ಛಲವನ್ನು ಮೂಡಿಸುವಲ್ಲಿ ಅನ್ನ ಅಕಾಡೆಮಿ ಮೊದಲಿಗೆ ಪ್ರಥಮ ಸ್ಥಾನದಲ್ಲಿ ನಿಂತಿದೆ ಅಂತ ಹೇಳಕ್ಕೆ ಯಾವುದೇ ಡೌಟ್ ಇಲ್ಲ ಸರ್. ವೆರಿ ನೈಸ್ ಸರ್, ತುಂಬಾನೇ ಚೆನ್ನಾಗಿ ಒಂದು ಸಂಕ್ಷಿಪ್ತವಾಗಿ ಹೇಳಿದ್ರಿ. ಹಾಗೆ ತಾವು ನೀಡಿದಂತ ಎಲ್ಲಾ ಒಂದು ಸಲಹೆಗಳನ್ನ ಸೂಚನೆಗಳನ್ನ ನಮ್ಮ ಎಲ್ಲಾ ಸ್ಟೂಡೆಂಟ್ಸ್ ಬಳಸ್ಕೊಂಡು ಅವರು ಆದಷ್ಟು ಬೇಗ ತಮ್ಮ ತಮ್ಮ ಗುರಿಗಳನ್ನ ಮುಟ್ತಾರೆ ಅನ್ನುವಂತ ಒಂದು ಮಾತನ್ನ ನಾನು ಸಹ ಆಡಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್, ತಮ್ಮ ಒಂದು ಬಿಡುವಿನ ಸಮಯವನ್ನ ಮಾಡಿಕೊಂಡು ಇವಾಗ ನಮ್ ಜೊತೆ ಬಂದಿದ್ದೀರಿ. ತುಂಬಾ ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೇಮ್ ಟು ಯು.